शांति ओम शांति ओम शांति मुर
ಬೆಳ್ಳಿ ದಿನಾಂಕ 29/9/2023 ಮಿಠೆ ಬಚ್ಚೆ ಸಂಗ ದೋಷ ಸೇ ತುಮೇ ಬಹುತ ಸಂಭಾಲ್ ಕರ್ನಿ ಹೇ ಕ್ಯೂಂಕಿ ಸಂಗ ದೋಷ ಮೇ ಆನೆ ಸೇ ಹಿ ಉಲ್ಟೆ ಕರ್ಮ ಹೋತೆ ಹೇ ಬಾಪ್ ಕಿ ಯಾದ ಭೂಲ್ ಜಾತಿ ಹೇ ಶುಭವ ತಿಳಿಸ್ತಾರೆ ಮಧುರ ಮಕ್ಕಳೇ ಸಂಗ ದೋಷದಿಂದ ನಿಮ್ಮನ್ನು ನೀವು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಏಕೆಂತಂದರೆ ಸಂಗ ದೋಷದಲ್ಲಿ ಬರುವುದರಿಂದಲೇ ಉಲ್ಟಾ ಕರ್ಮಗಳು ಆಗುತ್ತವೆ ತಂದೆಯ ನೆನಪು ಮರೆತು ಹೋಗುತ್ತದೆ ಪ್ರಶ್ನೆ ಕಿಸ್ ಮ್ಯಾನರ್ಸ್ಗೆ ಆಧಾರ ಪರ್ ತುಮ್ ಬಚ್ಚೆ ಅಪ್ನಿ ಅವಸ್ಥಾಕೋ ಆಗೇ ಬಡಾ ಸಕ್ತೆ ಹೋ ಪ್ರಶ್ನೆ ಕೇಳ್ತಾರೆ ಬಾಬಾ ನಿಮ್ಮ ಯಾವ ಮ್ಯಾನರ್ಸಿನ ಆಧಾರದ ಮೇಲೆ ನಿಮ್ಮ ಅವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯ ಉತ್ತರ್ ಅಗರ್ ಕಭಿ ಕೊಯಿ ಭೂಲ್ ಹೋ ಜಾತಿ ಹೇ ತೋ ಬಾಪ್ ಸೇ ಕ್ಷಮಾ ಮಾಂಗ್ನೆ ಕಿ ಭಿ ಫಜಿಲತ್ ಚಾಹಿಯೇ ಬಾಬಾ ಹೇಳುತ್ತಾರೆ ಒಂದು ವೇಳೆ ಯಾವಾಗಾದರೂ ಯಾವುದಾದರೂ ತಪ್ಪಾಯಿತು ಅಂತಂದರೆ ತಕ್ಷಣ ತಂದೆಯೊಂದಿಗೆ ಕ್ಷಮೆಯನ್ನು ಕೇಳಬೇಕು ಕ್ಷಮೆ ಕೇಳುವುದು ಒಂದು ಮ್ಯಾನರ್ಸ್ ಆಗಿದೆ ಬಾಪ್ ಕೋ ಕಹನಾ ಚಾಹಿಯೇ ಐ ಆಮ್ ಸಾರಿ ಇಸ್ಮೇ ಜರಾ ಭಿ ದೇಹಾಭಿಮಾನ್ ನ ಆಯೆ ಇಸ್ಸೇ ಅವಸ್ಥಾ ಆಗೇ ಬಡ್ತಿ ರಹೇಗಿ ಬಾಬಾ ಹೇಳುತ್ತಾರೆ ಬಾಬನಿಗೆ ಹೇಳಬೇಕು ಬಾಬಾ ಐ ಆಮ್ ಸಾರಿ ಇದರಲ್ಲಿ ಸ್ವಲ್ಪನೂ ಕೂಡ ದೇಹಾಭಿಮಾನ ಇರಬಾರದು ಅಂತಾರೆ ಬಾಬಾ ಈ ರೀತಿ ಕ್ಷಮೆಯನ್ನು ಕೇಳೋದ್ರಿಂದ ನಿಮ್ಮ ಅವಸ್ಥೆ ವೃದ್ಧಿಯಾಗ್ತದೆ ಚಡ್ತಿ ಕಲಾಕಾ ಆಧಾರ್ ಹೇ ಬಾಪ್ ಸೇ ಸಚ್ಚಿ ದಿಲ್ ಇರುವ ಕಲೆಯ ಆಧಾರ ಆಗಿದೆ ತಂದೆಯೊಂದಿಗೆ ಸತ್ಯ ಹೃದಯ ಕಭಿ ಬಿ ಅಪ್ನೆ ಕೋ ಮಿಯಾ ಮಿಟ್ ನಹಿ ಸಮಜ್ನ ಎಂದು ನಿಮ್ಮನ್ನು ನೀವು ನಾನೆಲ್ಲ ಬಲ್ಲವನು ಅಂತ ತಿಳ್ಕೊಬೇಡಿ ಭೂಲೇ ಹರ್ ಏಕ್ ಸೇ ಹೋ ಸಕ್ತಿ ಹೇ ಕ್ಯೂಂಕಿ ಅಭಿ ತಕ್ ಕೊಯಿ ಪರಿಪೂರ್ಣ ನಹಿ ಬನೆ ಹೇ ತಪ್ಪು ಪ್ರತಿಯೊಬ್ಬರಿಂದನೂ ಆಗಲಿಕ್ಕೆ ಸಾಧ್ಯತೆ ಇದೆ ಯಾಕೆಂತಂದರೆ ಇನ್ನೂವರೆಗೂ ಯಾರೂ ಪರಿಪೂರ್ಣ ಆಗಿಲ್ಲ ಗೀತ್ ಹಮೇ ಉನ್ ರಾಹೋ ಪರ್ ಚಲನಾ ಹೇ ಜಹಾ ಗಿರ್ನಾ ಔರ್ ಸಂಭಲ್ನಾ ಹೇ ಗೀತೆ ಹೇಳುತ್ತಾರೆ ಬಾಬಾ ನಾವು ಯಾವ ಮಾರ್ಗದಲ್ಲಿ ನಡಿಬೇಕಾಗಿದೆ ಅಂದರೆ ಅಲ್ಲಿ ಕ್ಷಣ ಕ್ಷಣಕ್ಕೂ ಬೀಳೋದಿದೆ ಕ್ಷಣ ಕ್ಷಣಕ್ಕೂ ಎದ್ದೇಳೋದಿದೆ ಅಂಥ ಮಾರ್ಗದಲ್ಲಿ ನಾವು ನಡಿಬೇಕಾಗಿದೆ ಓಂ ಶಾಂತಿ ಕುಚ್ ತೋ ಕಹನಾ ಪಡ್ತಾ ಹೇ ಉಸ್ ಹಿಸಾಬ್ ಸೇ ಓಂ ಶಾಂತಿ ಕಹನಾ ಅಚ್ಚಾ ಹೇ ಒಂದು ಯಾವುದೇ ಒಂದು ಪ್ರವಚನ ಸತ್ಸಂಗ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಭಕ್ತಿ ಮಾರ್ಗದಲ್ಲಿ ಏನಾದರೂ ಒಂದು ಮಂತ್ರ ಏನಾದರೂ ಹೇಳ್ತಾರೆ ಅದಕ್ಕೆ ಬಾಬಾ ಇಲ್ಲಿನೂ ಏನೋ ಹೇಳಬೇಕಾಗ್ತದೆ ಅದಕ್ಕೆ ಆ ಲೆಕ್ಕದಿಂದ ಓಂ ಶಾಂತಿ ಅಂತ ಹೇಳೋದು ಒಳ್ಳೆಯದು ಅಂತಾರೆ ಬಾಬಾ ಆತ್ಮಕ್ಕೋ ಅಪ್ನ ಸ್ವಧರ್ಮ ಬತಾನಾ ಹೋತಾ ಹೇ ಬಾಪ್ ಬಿ ಕಹತೆ ಹೇ ಹಮ್ ಶಾಂತ ಹೇ ಆತ್ಮ ತನ್ನ ಸ್ವಧರ್ಮವನ್ನು ಹೇಳ್ತದೆ ಬಾಬಾನೂ ಹೇಳ್ತಾರೆ ನಾನು ಶಾಂತಾಗಿದ್ದೀನಿ ಶಾಂತಿ ದೇಶಕ್ಕೆ ರಹನೆ ವಾಲೆ ಹೇ ತುಮ್ ಭಿ ಅಸುಲ್ ಆತ್ಮ ಹೋ ತುಮಾರ ಸ್ವಧರ್ಮ ಶಾಂತ ಹೇ ಶಾಂತಿ ದೇಶದಲ್ಲಿ ಇರುವಂಥವರು ತಂದೆ ನಮ್ಮದು ಕೂಡ ಮೂಲತಃ ಶಾಂತಿ ಧಾಮವೇ ನಮ್ಮ ಮನೆ ಬಾಬಾ ಹೇಳುತ್ತಾರೆ ನಾವು ಮೂಲತಃ ಆತ್ಮ ಆಗಿದ್ದೀವಿ ನಮ್ಮ ಸ್ವಧರ್ಮನೂ ಕೂಡ ಶಾಂತಾಗಿದೆ ಸಾರಿ ದುನಿಯಾ ಶಾಂತಿ ಶಾಂತಿ ಕರ್ತಿ ರಹತಿ ಹೇ ಪರಂತು ಶಾಂತಿ ಕಿಸ್ಕೋ ಕಹಾ ಜಾತಾ ಹೇ ಯಹ ಕೋಯಿ ನಹಿ ಜಾಂತೆ ಹೇ ಇಡೀ ಜಗತ್ತು ಶಾಂತಿ ಶಾಂತಿ ಅಂತ ಹೇಳ್ತಾ ಇರ್ತದೆ ಶಾಂತಿ ಬೇಕು ಅಂತ ಹೇಳಿ ಆದರೆ ಶಾಂತಿ ಅಂತ ಯಾವುದಕ್ಕೆ ಹೇಳಲಾಗ್ತದೆ ಇದು ಯಾರಿಗೂ ಗೊತ್ತಿಲ್ಲ ಅವರೇನು ತಿಳ್ಕೊಂಡಿದ್ದಾರೆ ಅಂತಂದರೆ ಯಹ ಲಡ್ನ ಝಗಡ್ನ ಜೊ ಚಲ್ತಾ ಹೇ ವಹ ಶಾಂತ ಹೋ ಜಾಯ ಶಾಂತಿ ಅಂದರೆ ಅವರೇನು ತಿಳ್ಕೊಂಡಿದ್ದಾರೆ ಈ ರೀತಿ ಜಗಳಾಡೋದು ಹೊಡೆದಾಡೋದಿದೆಯಲ್ಲ ಅದೆಲ್ಲ ಬಂದಾಯಿತು ಅಂತಂದರೆ ಅದು ಶಾಂತಿ ಅಂತ ತಿಳ್ಕೊಂಡಿದ್ದಾರೆ ಆದರೆ ಬಾಬಾ ಹೇಳ್ತಾರೆ ವಹ ಶಾಂತಿ ತೋ ಕೊಯಿ ಕಾಮ್ಕಿ ನಹಿ ಜಗಳಾಡೋದು ಹೊಡೆದಾಡೋದು ಬಂದಾದರೆ ಅದೇನು ಯಾವ ಕೆಲಸಕ್ಕೂ ಬಾರದ ಶಾಂತಿ ಅಂತಾರೆ ಬಾಬಾ ಘರ್ ಮೇ ಸ್ತ್ರೀ ಪುರುಷ್ ಹೊತ್ತೆ ಹೇ ಕೊಯಿ ತೋ ಝಗಡ್ತೆ ಹೇ ಕೊಯಿ ಝಗಡ್ತೆ ನಹಿ ಹೇ ವಹ ಕೊಯಿ ಶಾಂತಿ ಹುಯಿ ಕ್ಯಾ ಶಾಂತಿ ಔರ್ ಚೀಸ್ ಹೇ ಮನೆಯಲ್ಲಿ ಪತಿ ಪತ್ನಿ ಇರ್ತಾರೆ ಅವರು ಕೆಲವೊಬ್ಬರು ಜಗಳಾಡ್ತಾರೆ ಕೆಲವೊಬ್ಬರು ಜಗಳಾಡೋದಿಲ್ಲ ಹಾಗಾದರೆ ಜಗಳಾಡೋರೆಲ್ಲ ಅಶಾಂತರು ಜಗಳಾಡದೆ ಇರೋರು ಶಾಂತರು ಅಂತ ಹೇಳೋಕ್ಕಾಗೋದಿಲ್ಲ ಜಗಳಾಡಲಿಲ್ಲ ಅಂದರೆ
ಅದಕ್ಕೇನು ಶಾಂತಿ ಅಂತ ಹೇಳೋದಿಲ್ಲ. ಶಾಂತಿ ಅಂದ್ರೇ ಅದು ಒಂದು ಬೇರೆ ವಸ್ತು. ಶಾಂತಿ ತೋ ಆತ್ಮಕ ಸ್ವಧರ್ಮಹೆ. ಶಾಂತಿ ಅಂದರೆ ಏನಪ್ಪ ಅಂದರೆ ಆತ್ಮದ ಸ್ವಧರ್ಮ ಆಗಿದೆ. ವೈಸೆ ಹಿ ಬಾಪ್ ಕಾ ಬಿ ಸ್ವಧರ್ಮ ಕ್ಯಾ ಹೇ ಶಾಂತ್. ಈಗ ಆತ್ಮದ ಸ್ವಧರ್ಮ ಶಾಂತ ಅಂದಮೇಲೆ ಮತ್ತು ಪರಮಾತ್ಮನ ಸ್ವಧರ್ಮನೂ ಕೂಡ ಶಾಂತನೇ ಆಗಿದೆ. ಆತ್ಮಾವಂಕ ಬಾಪ್ ಕೌನ್ ಹೇ? ಪರಮ ಪಿತ ಪರಮಾತ್ಮ. ಉನ್ಕಾ ಧರ್ಮ ಕ್ಯಾ ಹೇ? ಉನ್ಕಾ ಬಿ ಧರ್ಮ ಹೇ ಶಾಂತ್. ಪರಂಪಿತ ಪರಮಾತ್ಮ ಆಗಿದ್ದರೆ ಅವ್ರದ್ದು ಧರ್ಮ ಶಾಂತ ಆಗಿದೆ. ಪರಂಪಿತ ಪರಮಾತ್ಮ ಶಾಂತಿಯ ದೇಶದಲ್ಲಿ ಇರುವಂಥವರು. ನಾವು ಕೂಡ ಶಾಂತಿಯ ದೇಶದಲ್ಲಿ ಇರುವಂಥವರೇ. ಯಾರಾದರೂ ಬರಲಿ ಅವರಿಗೆ ಹೇಳಿ ನಿಮ್ಮ ಸ್ವಧರ್ಮ ಶಾಂತಿಯಾಗಿದೆ ಅಲ್ವಾ ಅಂಥೇಳಿ. ತುಮ್ ಅಸಲ್ ವಹಾಕೆ ರಹನೆ ವಾಲೆ ಹೋ ಯಹಾ ಆಯೇ ಹೋ ಪಾರ್ಟ್ ಬಜಾನೆ. ನೀವು ಮೂಲತಃ ಶಾಂತಿ ಧಾಮದವರು, ಇಲ್ಲಿ ಯಾಕೆ ಬಂದಿದ್ದೀರಿ ಅಂತಂದರೆ ಪಾತ್ರವನ್ನು ಅಭಿನಯ ಮಾಡಲಿಕ್ಕೆ. ಶರೀರದ ಮೂಲಕ ಪಾತ್ರ ಅಂತೂ ಅಭಿನಯ ಮಾಡಲೇಬೇಕಾಗ್ತದಲ್ವ. ಶಾಂತಿ ಕೆಲೇ ವಾಸ್ತವ ಮೇ ಜಂಗಲ್ ಆದಿ ಮೇ ಜಾನೇಕಿ ಬಿ ದರ್ಕಾರ್ ನಹಿ. ಶಾಂತಿಗಾಗಿ ವಾಸ್ತವದಲ್ಲಿ ಕಾಡಿಗೆ ಹೋಗುವ ಅವಶ್ಯಕತೆಯೂ ಕೂಡ ಇಲ್ಲ. ಯಾಕೆಂದರೆ ಆತ್ಮದ ಸ್ವಧರ್ಮನೇ ಶಾಂತಿ ಇರಬೇಕಾದ್ರೆ ಅದು ಎಲ್ಲಿ ಹೋದರೂ ಅದಕ್ಕೇನು ಶಾಂತಿ ಸಿಗೋದಿಲ್ಲ. ಆತ್ಮ ಥಕ್ ಜಾತಿ ಹೇ ತೋ ರಾತ್ಗೂ ಅಶರೀರಿ ಹೋ ಶಾಂತ್ ಹೋ ಜಾತಿ ಹೇ. ಆತ್ಮ ಸುಸ್ತಾಗ್ಬಿಡ್ತದೆ ಯಾವಾಗ ರಾತ್ರಿಯಲ್ಲಿ ಅಶರೀರಿಯಾಗಿ ಅದು ಶಾಂತ ಆಗ್ತದೆ. ರಾತ್ಗೂ ಕಿತ್ನಾ ಸನ್ನಾಟ ರಾತಾ ಹೇ. ರಾತ್ರಿ ಹೊತ್ತಲ್ಲಿ ಎಷ್ಟು ಬಾಬಾ ಹೇಳ್ತಾರೆ ಸನ್ನಾಟ ಇರ್ತದೆ, ಶಾಂತ ಇರ್ತದೆ. ಸುಬಾಹ ಹೊನೆ ಸೆ ಆವಾಜು ಶುರು ಹೋ ಜಾತಾ ಹೇ. ಮತ್ತೆ ಬೆಳಗ್ಗೆ ಹರಿತಿದ್ದಂಗೆ ಶಬ್ದ ಶುರುವಾಗ್ತದೆ. ಇದು ಹದ್ದಿನ ಹಗಲು ರಾತ್ರಿಯಾಗಿದೆ. ಈಗಂತೂ ಬೇಹದ್ದಿನ ಹಗಲು ಬೇಹದ್ದಿನ ರಾತ್ರಿಯಾಗಿದೆ. ಬಾಬಾ ತಿಳಿಸ್ತಾರೆ ಆತ್ಮ 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡಿ ಸುಸ್ತಾಗಿದೆ. ಆದ್ದರಿಂದ ಈಗ ವಾಪಸ್ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ಬಾಬಾನೂ ಹೇಳ್ತಾರೆ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಅಂತ ಹೇಳಿ. ಸುಖಧಾಮ ಮೇ ಬೈಠ್ ಥೋಡೆ ಯಾದ್ ಕಿಯಾ ಜಾತಾ ಹೇ? ಯಾದ್ ಕಿಯಾ ಜಾತಾ ಹೇ ದುಃಖಧಾಮ ಮೇ ಅಶಾಂತಿಧಾಮ ಮೇ. ಸುಖಧಾಮದಲ್ಲಿ ಕುಳಿತು ಶಾಂತಿಧಾಮ ಸುಖಧಾಮ ನೆನಪು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ನೆನಪು ಮಾಡಬೇಕಾಗಿರೋದು? ದುಃಖಧಾಮದಲ್ಲಿ. ಅಶಾಂತಿಧಾಮದಲ್ಲಿ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ ಅಂತಾರೆ ಬಾಬಾ. ಈಗ ಬಾಬಾ ಹೇಳ್ತಾರೆ ಮಕ್ಕಳೇ ಈಗ ನಾಟಕ ಪೂರ್ಣ ಆಯಿತು, ನೀವು ವಾಪಸ್ ಮನೆಗೆ ಹೋಗಬೇಕಾಗಿದೆ. ಮತ್ತು ನೀವು ನಿಮಗೆ ಶಾಂತಿನೂ ಬೇಕು, ಅಂದಮೇಲೆ ಸುಖನೂ ಕೂಡ ಬೇಕು. ಬಾಬಾ ಕೇತೆ ಹೇ ಮೈ ಪಂಡಾ ಹೂ ತುಮಕೋ ವಾಪಸ್ ಸಚ್ಚಿ ಯಾತ್ರಾ ಪರ್ ಲೇ ಜಾನೆ ಆಯಾ ಹೂ. ಶುಭಾಬ ಹೇಳ್ತಾರೆ ನಾನು ಮಾರ್ಗದರ್ಶಕಾಗಿದ್ದೀನಿ, ನಿಮಗೆ ವಾಪಸ್ ಸತ್ಯ ಯಾತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದೀನಿ. ಶಾಂತಿಧಾಮ ಕಾ ಪಂಡಾ ಏಕ್ ಬಂತಾ ಹೇ ವಾ ಉನ್ಕೆ ಬಚ್ಚೆ ಬಂತೆ ಹೇ. ಏಕ್ ಸೇ ತೋ ಕಾಮ್ ನಹಿ ಹೋಗ. ಶಾಂತಿಧಾಮಕ್ಕೆ ಮಾರ್ಗದರ್ಶಕರು ಒಬ್ಬರು ಅಥವಾ ಸ್ವಲ್ಪ ಮಕ್ಕಳಾದ್ರೆ ನಡೆಯಂಗಿಲ್ಲ ಅಂತಾರೆ ಬಾಬಾ. ಒಬ್ಬರಿಂದ ಅಂತೂ ಯಾವುದೇ ಕೆಲಸ ನಡೆಯೋದಿಲ್ಲ. ಕಿತ್ನಿ ಬಡಿ ಸೇನಾ ಹೇ. ಎಲ್ಲ ಮಾರ್ಗದರ್ಶಕರದ್ದು ಎಷ್ಟು ದೊಡ್ಡ ಸೇನೆ ಇದೆ ಇದು. ಸಭಿ ಕಾ ಮುಖ ಹೇ ಶಾಂತಿಧಾಮ್ ತರಪ್. ಎಲ್ಲರದ್ದು ಮುಖ ಈಗ ಶಾಂತಿಧಾಮದ ಕಡೆಗೇ ಇದೆ. ಅದು ಅತ್ಯಂತ ದೂರದಲ್ಲಿರುವ ಪರೇತೆ ಪರೇ ಧಾಮ್ ಆಗಿದೆ. ಭದ್ರಿನಾಥ ಅಮರನಾಥ ಜಾನಾ ಕೊಯ್ ದೂರ್ ನಹಿ ಹೇ. ಬದ್ರಿನಾಥಕ್ಕೆ ಅಮರನಾಥಕ್ಕೆ ಹೋಗೋದು ಅದೇನು ದೊಡ್ಡ ದೂರ ಅಲ್ಲ ಅಂತಾರೆ ಬಾಬಾ. ವಹಾ ಜಾನಾ ತೋ ಬಡಾ ಸಹಜ ಹೇ. ಬದ್ರಿನಾಥ ಅಮರನಾಥಕ್ಕೆಲ್ಲ ಹೋಗೋದು ಭಾಳ ಸರಳ ಅಂತಾರೆ ಬಾಬಾ. ಅಚ್ಛಾ ಬತಾವೋ ಮೂಲವತ್ತನ್ ಸೂಕ್ಷ್ಮವತ್ತನ್ ಜಾನಾ ಸಹಜ ಹೇ ಯಾ ಅಮರನಾಥ್ ಬದ್ರಿನಾಥ್ ಜಾನಾ? ಬಾಬಾ ನಮಗೆ ಕೇಳ್ತಾರೆ ಹೇಳಿ ನೀವೇ ಹೇಳಿ, ಮೂಲವತ್ತನಕ್ಕೆ ಸೂಕ್ಷ್ಮವತ್ತನಕ್ಕೆ ಹೋಗೋದು ಸರಳನೋ ಅಥವಾ ಅಮರನಾಥ ಬದ್ರಿನಾಥಕ್ಕೆ ಹೋಗೋದು ಸರಳನೋ ಅಂತ ಹೇಳಿ. ಮೂಲವತ್ತನ್ ಸ್ಥೂಲವತ್ತನ್ ಸೂಕ್ಷ್ಮವತ್ತನ್ ಮೂಲವತ್ತನ್ ನಜ್ದೀಕ್ ಹೈ ಯಾ ಅಮರನಾಥ್ ಬದ್ರಿನಾಥ್ ನಜ್ದೀಕ್ ಹೈ? ಮೂಲವತ್ತನ ಮತ್ತು ಸೂಕ್ಷ್ಮವತ್ತನ ಸಮೀಪ ಇದೆಯೋ ಅಥವಾ ಭದ್ರಿನಾಥ ಮತ್ತು ಅಮರನಾಥ ಸಮೀಪ ಇದೇನೋ ಅಂತ ಕೇಳ್ತಾರೆ ಬಾಬಾ. ದೇಖ್ನೆ ಮೇ ತೋ ಮೂಲವತ್ತನ್ ಸೂಕ್ಷ್ಮವತ್ತನ್ ಪರೇತೆ ಪರೇ ಹೇ. ಪರಂತು ವಹಾ ಜಾನೆ ಮೇ ದೇರಿ ನಹಿ ಲಗ್ತಿ ಹೇ. ಭಲೆ ಸೂಕ್ಷ್ಮವತ್ತನ ಮೂಲವತ್ತನ ಇದು ಬಹಳ ದೂರ ಇದೆ, ಆದರೆ ಬಾಬಾ ಹೇಳ್ತಾರೆ ಅಲ್ಲಿ ಹೋಗ್ಲಿಕ್ಕೇನು ಸಮಯ ಹಿಡಿಯೋದೇ ಇಲ್ಲ. ಸೆಕೆಂಡಿನ ಮಾತಂತಾರೆ ಬಾಬಾ.
तुम सिर्फ बुद्धि से याद करो, नहीं केवल बुद्धि इंदा नेनप माड़ी अली तल्प बिड़तीरे। वह जिस्मानी यात्रा है तो कोई नई बात नहीं, आधा कल्प वह यात्रा करते आए हो। आ जिस्मानी यात्रेगळिदवल्ल अवेन होस मातल्ल अंतारे बाबा, ಅರ್ಧಕಲ್ಪದಿಂದ ಅವುಗಳನ್ನು ನೀವು ಮಾಡ್ತಾ ಬಂದಿದ್ದೀರಿ. ಇದು ಆತ್ಮಿಕ ಯಾತ್ರೆಯಾಗಿದೆ. ನಮಗೆ ತಂದೆನೇ ಬಂದು ಇದನ್ನು ಮಾಡಿಸ್ತಾರೆ ಈ ಯಾತ್ರೆಯನ್ನು. ಬಾಬಾ ಹೇಳ್ತಾರೆ, ನೀವು ಸಿಕ್ಕಿಲ್ಲದೆ ಮಕ್ಕಳಾಗಿದ್ದೀರಿ, ತುಮಕೂ ರಾಸ್ತಾ ಬತಾನಾ ಹೇ, ಈ ತುಮ್ ಮಂದಿರೋ ಮೇ ಜಾಕರ್ ಸಮಝಾವೋ, ಯಹ ದೇವಿ ದೇವತಾಯೆ ಕಬ್ ರಾಜ್ಯ ಕರ್ತೆ ಥೇ, ಇನ್ಕೋ ಎಸಾ ಪೂಜ್ಯ ಕಿಸ್ನೇ ಬನಾಯ. ಬಾಬಾ ಹೇಳ್ತಾರೆ, ನೀವು ಮಂದಿರಗಳಿಗೆ ಹೋಗಿ ತಿಳಿಸಿ ಹೇಳಿ, ದೇವಿ ದೇವತೆಗಳು ಯಾವಾಗ ರಾಜ್ಯ ಮಾಡ್ತಿದ್ರು, ಇವರಿಗೆ ಈ ರೀತಿ ಪೂಜ್ಯ ಮಾಡಿದವರು ಯಾರು, ತುಮ್ ಜಾನ್ತೆ ಹೋ ಹಮ್ ಪೂಜ್ಯತೆ ಫಿರ್ ಪೂಜಾರಿ ಬನೆ. ನಮ್ಗೆ ಗೊತ್ತಿದೆ ನಾವು ಪೂಜ್ಯರಿದ್ವಿ, ನಂತರ ಪೂಜಾರಿಯಾಗಿದ್ದೀವಿ. ತು ಪೂಜಾರಿಕ ದರ್ಜಾ ಕಮ್ ಹೂವನ, ನಾವು ಪೂಜ್ಯರಿದ್ದಾಗ ನಮ್ಮ ಪದವಿ ಶ್ರೇಷ್ಠ ಇತ್ತು, ಸ್ಥಾನಮಾನ ದೊಡ್ಡದಿತ್ತು. ಪೂಜಾರಿ ಆದ ಕೂಡಲೇ ಏನಾಯಿತು, ಕಡಿಮೆ ಆಯ್ತಲ್ವಾ ಅಂತಾರೆ ಬಾಬಾ. ಪೂಜ್ಯರು ಶ್ರೇಷ್ಠರು, ಬಾಬಾ ನಮ್ಮನ್ನು ಪೂಜ್ಯರನ್ನಾಗಿ ಮಾಡ್ತಾರೆ. ತುಮ್ ಪೂಜ್ಯ ದೇವಿ ದೇವತಾ ಥೇ ಫಿರ್ ಪೂಜಾರಿ ಬನೆ. ಅಬ್ ಪೂಜಾಕ್ಕೂ ಛೋಡ್ ಫಿರ್ ಪೂಜ್ಯ ಬನ್ನಾ ಹೇ. ಈಗ ಪೂಜ್ಯ ದೇವಿ ದೇವತೆಗಳಿದ್ರಿ ನೀವು, ನೀವು ಪೂಜ್ಯ ದೇವಿ ದೇವತೆಗಳಿದ್ರಿ, ಈಗ ಪೂಜಾರಿ ಆಗಿದ್ದೀರಿ, ಈಗ ಮತ್ತೆ ಪೂಜೆಯನ್ನು ಬಿಟ್ಟು ಪೂಜ್ಯರಾಗಬೇಕು ಅಂತಾರೆ ಬಾಬಾ. ಮಾಯಾಕ್ಕೆ ಬಿ ಬಹುತ್ ವಿಘ್ನ ಪಡ್ತೇ ಹೇ, ಅಬಲಾ ಉಂಪರ್ ಕಿತ್ನೆ ಅತ್ಯಾಚಾರ ಹೊತ್ತೆ ಹೇ, ಮಾಯೆಯ ಮೇಲೆನೂ ಮಾಯೆನೂ ಕೂಡ ಬಹಳಷ್ಟು ವಿಘ್ನಗಳನ್ನು ಹಾಕ್ತದೆ. ಅಬಲೆಯರ ಮೇಲೆ ಎಷ್ಟೆಲ್ಲ ಅತ್ಯಾಚಾರಗಳಾಗ್ತವೆ. ಅವ್ರ ಯಾತ್ರಾ ಓಂಪರ್ ಜಾನೆ ಅಥವಾ ಮಂದಿರೊಮ್ಮೆ ಸತ್ಸಂಗೊಮ್ಮೆ ಜಾನೆ ಕಿಲಿಯೇ ಕೊಯ್ ರೋಕ್ತಾ ನಹಿ ಹೇ. ಬೇರೆ ಯಾತ್ರೆಗಳಿಗೆ ಮಂದಿರಗಳಿಗೆ ಹೋಗಲಿಕ್ಕೆ ಯಾರೂ ಯಾರಿಗೂ ತಡೆಯಂಗಿಲ್ಲ. ಆದರೆ ಇಲ್ಲಿ ಬರಲಿಕ್ಕೆ ಮಾತ್ರ ಏನು ಮಾಡ್ತಾರೆ, ತಡೀತಾರೆ ಅಂತಾರೆ ಬಾಬಾ. ಯಹಾ ಪೂಜಾರಿ ಸೆ ಪೂಜ್ಯ ಬನ್ನೆ ಮೇ ಮಾಯಾ ಕಿತ್ನಾ ಹೈರಾನ್ ಕರ್ತಿ ಹೇ. ಇಲ್ಲಿ ಪೂಜಾರಿಯಿಂದ ಪೂಜ್ಯ ಆಗೋದ್ರಲ್ಲಿ ಮಾಯೆ ಎಷ್ಟೆಲ್ಲ ಹೈರಾನ್ ಮಾಡ್ತದೆ. ಘಡಿ ಘಡಿ ಗಿರ್ ಪಡ್ತೆ ಹೇ, ಬಹುತ್ ಕರ್ಕೆ ಗಿರ್ತೆ ಹೇ ಕಾಮ್ಕೆ ಖಡ್ಡೆ ಮೇ. ಬಾಬಾ ಹೇಳ್ತಾರೆ, ಹೆಚ್ಚು ಬೀಳೋದೆಲ್ಲಿ ಅಂತಂದರೆ ಕಾಮವಿಕಾರದ ತಗ್ಗಿನಲ್ಲಿ ಅಂತಾರೆ ಬಾಬಾ. ಬಾಬಾ ಕೇತೆ ಹೇ, ಮೂತ್ ಪಲಿತಿ ಮತ್ ಬನು, ಇನ್ಸೆ ಸಂಭಲ್ನಾ ಹೇ. ಸಬ್ಸೆ ಗಂದಾ ಹೇ ಕಾಮ್ ಚಿತಾ ಪರ್ ಚಡ್ನ, ವಿಷಯ ಸಾಗರ್ ಮೇ ಗೋತಾ ಖಾನ. ಬಾಬಾ ತಿಳಿಸ್ತಾರೆ, ಮೈಲಿಗೆ ಆಗಬೇಡಿ, ಇದರಿಂದ ನೀವು ನಿಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಿ ಅಂತಾರೆ ಬಾಬಾ. ಎಲ್ಲಕ್ಕಿಂತ ಕೆಟ್ಟ ಕೆಲಸ ಕಾಮಚಿತೆಯ ಮೇಲೆ ಏರುವುದು, ವಿಷ ಸಾಗರದಲ್ಲಿ ಪೆಟ್ಟು ತಿನ್ನುವುದು. ಬಾಬಾ ಹೇಳ್ತಾರೆ, ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ, ಆದ್ದರಿಂದ ಎಂದಿಗೂ ವಿಕಾರದಲ್ಲಿ ಹೋಗುವಂತಹ ಸಂಕಲ್ಪನೂ ಕೂಡ ಮಾಡಬೇಡಿ. ಇದರಿಂದಲೇ ನೀವು, ಬಾಬಾ ಹೇಳ್ತಾರೆ, ಮೈಲಿಗೆ ಆಗ್ತೀರಿ. ಎಸ್ಐ ಮತ್ ಸಮಝೋ, ಯಹಾ ಜೋ ಆತೆ ಹೇ ತೋ ಉನ್ಕಿ ಬುದ್ಧಿ ವಿಷ ಸೆ ನಿಕಲ್ ಜಾತಿ ಹೇ. ಮತ್ತು ಈ ರೀತಿನೂ ತಿಳ್ಕೊಬೇಡಿ, ಇಲ್ಲಿ ಯಾರು ಬರ್ತಾರೆ ಅವ್ರ ಬುದ್ಧಿ ಆ ವಿಷದಿಂದ ದೂರ ಇರ್ತದೆ ಅಂತ ಹೇಳಿ. ಕೊಯಿ ಕೊಯಿ ಎಸೆ ಬಿ ಹೇ ಜೊ ಏಕ್ ದೋಕೋ ದೇಖತೆ ಹೇ ತೋ ಅಂದರ್ ತುಫಾನ್ ಚಲ್ತಾ ಹೇ ಗಂಧ ಬನ್ನೆ ಕಿಲಿಯೇ. ಕೆಲವೊಬ್ಬರು ಇಂಥವರು ಇದ್ದಾರೆ, ಒಬ್ರನ್ನೊಬ್ಬರು ನೋಡಿ ಅವ್ರ ಒಳಗಡೆ ಇಂಥ ಬಿರುಗಾಳಿ ಎದ್ದೇಳ್ತದೆ, ನಾವಿನ್ನು ವಿಕಾರಿ ಆಗಬೇಕಂಥೇಳಿ. ಬಾಬಾ ಕೇತೆ ಹೇ, ಕಬಿ ಗಂಧ ನಹಿ ಬನ್ನಾ, ಕೊಯಿ ಕಾ ಪೀಛಾ ನಹಿ ಕರ್ನಾ ಹೇ. ಶುಬಾಬಾ ತಿಳಿಸ್ತಾರೆ, ಎಂದು ವಿಕಾರಿಗಳಾಗಬೇಡಿ, ಯಾರ ಬೆನ್ನ ಹಿಂದೆನೂ ಬೀಳಬೇಡಿ ಅಂತಾರೆ ಬಾಬಾ. ಕಬಿ ವಿಕಾರ್ ಮೇ ಗಿರ್ನೆ ಕಾ ಪುರುಷಾರ್ಥ ನಹಿ ಕರು, ಎಂದು ವಿಕಾರದಲ್ಲಿ ಬೀಳುವಂತಹ ಪುರುಷಾರ್ಥ ಮಾಡಬೇಡಿ ಬಾಬಾ. ಇಸ್ಸೆ ಬಚಾತೆ ರಹತೆ ಹೇ, ಸಂಭಲ್ನೆ ಅವ್ರ ಗಿರ್ನೆ ಕಿ ಕಿತ್ನಿ ಚಟಾ ಭೇಟಿ ಚಲ್ತಿ ಹೇ. ಬಾಬಾ ಇದರಿಂದ ನಮ್ಮನ್ನು ಬಚಾವ್ ಮಾಡ್ತಾರೆ. ಇದು ಸಂಭಾಲನೆ ಮಾಡುವಂತಹ ಮತ್ತು ಬೀಳುವಂತಹ ಒಂದು ವಾದ ವಿವಾದ, ಒಂದು ರೀತಿಯ ಯುದ್ಧ ಅಂತಾರೆ ಬಾಬಾ. ಮಾಯಾ ಕಿತ್ನಾ ತುಫಾನ್ ಮಚಾತಿ ಹೇ, ಕಿತ್ನಾ ಅಚ್ಚಾ ವಫಾದಾರ್ ಆಜ್ಞಾಕಾರಿ ಸರ್ವಿಸೇಬಲ್ ಬಚ್ಚಾ ಥಾ, ಮಾಯಾನೇ ಎಸಿ ಚಮಾಟ್ ಮಾರಿ ಜೊ ಏಕ್ದಮ್ ಖತಮ್ ಹೋ ಗೈ ಮರ್ ಗೈ ಯಹ ಡ್ರಾಮಾ. ಬಾಬಾ ಹೇಳ್ತಾರೆ, ಮಾಯೆ ಎಷ್ಟು ಬಿರುಗಾಳಿಯನ್ನು ಎಬ್ಬಿಸ್ತದೆ,
ಎಷ್ಟು ಒಳ್ಳೆಯ ಆಜ್ಞಾಕಾರಿ, ನಂಬಿಗಸ್ತ, ಸೇವಾಧಾರಿ ಮಗು ಇತ್ತು. ಮಾಯೆ ಇಂಥ ಒಂದು ಬಿರುಗಾಳಿ ಎಬ್ಬಿಸ್ತು, ಇಂಥ ಒಂದು ಹೊಡೆತ ಹೊಡೀತು, ಬಾಬಾ ಹೇಳ್ತಾರೆ ಸತ್ತು ಹೋಗ್ಬಿಟ್ರು. ಇದು ಡ್ರಾಮಾ ಅಂತಾರೆ ಬಾಬಾ. ಗಂಧ ಮಾಯಾ ಬನಾತಿ ಹೇ, ಆಧಾ ಕಲ್ಪ ದುಃಖ ದೇನೆ ವಾಲಿ ಮಾಯಾ ಹೇ ಬಾಪ್ ನೆಹಿ. ನಮ್ಮನ್ನು ಕೊಳಕನ್ನಾಗಿ ಮಾಡೋದು ಮಾಯೆ, ಅರ್ಧ ಕಲ್ಪ ದುಃಖ ಕೊಡುವಂಥದ್ದು ಮಾಯೆ, ಬಾಬಾ ಅಲ್ಲ. ಮುಫ್ತ್ ಮೇ ದೋಷ ಧರ್ತೆ ಹೇ ಕಿ ಈಶ್ವರ್ ಹೀ ಸುಖ ದುಃಖ ದೇತೆ ಹೇ. ಬಾಬಾ ಹೇಳ್ತಾರೆ ಸುಮ್ಮನೆ ಭಗವಂತನ ಮೇಲೆ ಹಾಕ್ತಾರೆ, ಭಗವಂತನೇ ಎಲ್ಲ ಸುಖ ದುಃಖವನ್ನು ಕೊಡ್ತಾರೆ ಅಂತ ಹೇಳಿ. ಈಶ್ವರ್ ಕೋ ಬಾಪ್ ನೀ ಸಮಜ್ತೆ, ಪರಮಾತ್ಮ ಕಭಿ ಕಿಸ್ಕೋ ದುಃಖ ಕೇಸೆ ದೇಂಗೆ. ಈಶ್ವರನಿಗೆ ತಂದೆ ಅಂತ ತಿಳ್ಕೊಳ್ಳೋದೇ ಇಲ್ಲ. ಪರಮಾತ್ಮ ಹೇಗೆ ಇನ್ನೊಬ್ಬರಿಗೆ ಮಕ್ಕಳಿಗೆ ದುಃಖ ಕೊಡಲಿಕ್ಕೆ ಸಾಧ್ಯ? ಪರಮಾತ್ಮ ದುಃಖ ದೇ ತೋ ಬಾಕಿ ಮನುಷ್ಯ ತೋ ಏಕ್ ದೋ ಮೇ ಬಡಾ ದುಃಖ ಹೀ ದೇಂಗೆ. ಈಗ ಪರಮಾತ್ಮನೇ ದುಃಖ ಕೊಡಲಿಕ್ಕೆ ಶುರು ಮಾಡಿದರೆ ಅಥವಾ ಭಗವಂತನೇ ದುಃಖ ಕೊಟ್ಟುಬಿಟ್ರೆ ಇನ್ನು ಪರಸ್ಪರ ಮನುಷ್ಯರು ಹೆಂಗೆ ಒಬ್ರಿಗೊಬ್ರು ಎಷ್ಟು ದುಃಖ ಕೊಡಲಿಕ್ಕಿಲ್ಲ ಅಂತ ಬಾಬಾ ಸಮಝಾತೆ ಹೇ. ತುಮ್ ಹೀ ಅಪ್ನೇ ಲಿಯೆ ಏಸೆ ಕರ್ಮ ಬನಾತೆ ಹೋ. ಬಾಬಾ ಹೇಳ್ತಾರೆ ದುಃಖಿ ನೀವು ಯಾಕೆ ಆಗ್ತೀರಿ ಅಂದರೆ ದುಃಖ ಬರುವಂಥದ್ದೇ ನೀವು ಅಂಥ ಕರ್ಮ ಮಾಡ್ತೀರಿ ಅಂತಾರೆ ಬಾಬಾ. ಸಂಘ ದೋಷ ಮೇ ಬಿ ಉಲ್ಟೆ ಕರ್ಮ ಕರ್ಲೇತೆ ಹೋ. ಸಂಘ ದೋಷದಲ್ಲಿನೂ ನೀವು ಉಲ್ಟಾ ಕರ್ಮಗಳನ್ನು ಮಾಡ್ತೀರಿ. ಬಾಪ್ಕೋ ಭೂಲ್ ಜಾತೆ ಹೋ, ಸಾಧಾರಣ ಹೇನಾ ತೋ ಬಚ್ಚೆ ಭೂಲ್ ಜಾತೆ ಹೇ. ಭಗವಂತ ಸಾಧಾರಣ ರೂಪದಲ್ಲಿ ಸಿಕ್ಕಿದಾರಲ್ಲ ನಮಗೆ, ಹಾಗಾಗಿ ಬಾಬಾ ಹೇಳುತ್ತಾರೆ ನೀವು ನನ್ನನ್ನು ಮರೆತು ಬಿಡ್ತೀರಿ. ಬಾಪ್ ತೋ ಶಿಕ್ಷಾ ಅಚ್ಚಿ ಹೀ ದೇಂಗೆ, ಪರಂತು ಉಸ್ಕೋ ಭೂಲ್ ಜಾತೆ ಹೋ. ಬಾಬಾ ಒಳ್ಳೆಯ ಶಿಕ್ಷಣವನ್ನೇ ಕೊಡ್ತಾರೆ, ಆದರೆ ಬಾಬಾ ಹೇಳುತ್ತಾರೆ ನೀವು ಮರೆತು ಬಿಡ್ತೀರಿ ಅದನ್ನು. ಬಾಪ್ ಸಮಝಾತೆ ಹೇ ಯೋಗ ಪೂರಾ ನಹಿ ಹೇ, ಐಸೆ ಮತ್ ಸಮಝೋ ಭಾಷಣ ಕರ್ನೆ ವಾಲೆ ಹೇ, ಪಂಡಿತ್ ಕಿ ಏ ಕಥಾ ಹೇ ನಾ, ಔರೋಂಕೋ ಕಹಾ ರಾಮ್ ರಾಮ್ ಕಹನೆ ಸೆ ನದಿ ಪಾರ್ ಹೋ ಜಾಯೆಂಗೆ, ಖುದ್ ಪಾರ್ ಹೋ ನ ಸಕಾ, ಬೋಲಾ ನಾವ್ ಲೇ ಆವೋ ತೋ ಚಲೆ, ಜೋ ಖುದ್ ಕೆಹತಾ ಥಾ ವಹ ಕರ್ ನಹಿ ಸಕಾ, ಸಿರ್ಫ್ ಕೆಹನಾ ನಹಿ ಹೇ ಪರಂತು ಕರ್ನಾ ಹೇ. ಬಾಬಾ ತಿಳಿಸ್ತಾರೆ ಯೋಗ ಪೂರ್ಣ ಇಲ್ಲ ಮಕ್ಕಳದ್ದು, ಮತ್ತು ಭಾಷಣ ಚೆನ್ನಾಗಿ ಮಾಡ್ತಾರೆ ಅಂತ ಈ ರೀತಿಯೂ ತಿಳ್ಕೊಬೇಡಿ ಅಂತಾರೆ ಬಾಬಾ. ಪಂಡಿತನ ಕತೆ ಇದೆ ಅಲ್ವಾ, ಬೇರೆಯವರಿಗೆ ಹೇಳ್ತಿದ್ದ ರಾಮ ರಾಮ ಅಂತಂದರೆ ಸಾಕು ನದಿ ದಾರ ನದಿಯನ್ನು ದಾಟ್ತೀರಿ ಅಂತ ಹೇಳಿ, ಆದರೆ ತಾನು ಮಾತ್ರ ದಾಟ್ಲಿಕ್ಕಾಗಿಲ್ಲ, ತಾನು ಹೋಗಬೇಕಾದ್ರೆ ಇಲ್ಲ ನೌಕೆ ತೊಗೊಂಡು ಬನ್ನಿ ಅಂತ ಹೇಳ್ದ, ತಾನು ಮಾಡಲಿಲ್ಲ ಇನ್ನೊಬ್ಬರಿಗೆ ಹೇಳ್ತಿದ್ದ. ಬಾಬಾ ಹೇಳ್ತಾರೆ ನೀವೇನು ಹೇಳ್ತಿರೋ ಅದನ್ನು ಮಾಡಬೇಕು, ನಮ್ಮ ನುಡಿಯಂತೆ ನಡೆಯಿರಬೇಕು. ಕಥನಿ ಕರ್ನಿ ರಹನಿ ಸಬ್ ಸಮಾನ ಹೋ, ಇರುವುದು ಮಾಡುವುದು ಹೇಳುವುದು ಇದು ಮೂರೂ ಒಂದೇ ಇರಬೇಕಂತಾರೆ ಬಾಬಾ. ಇಸ್ಲೇ ಬಾಪ್ಕೋ ಮತ್ತು ಭೂಲು, ಈ ಮೂರೂ ಸಮ ಆಗಬೇಕು ಅಂತಂದರೆ ತಂದೆಯನ್ನು ಮರಿಬೇಡಿ. ಬಾಬಾ ಅಭೂಲ್ ಬನಾತೆ ಹೇ, ಬಾಬಾ ಕೇತೆ ಹೇ ಕೊಯಿ ಬಿ ಭೂಲ್ ಹೋ ಜಾಯೆ ತೋ ಆಕರ್ ಮಾಫಿ ಮಾಂಗೋ, ಐ ಆಮ್ ಸಾರಿ ಬಾಬಾ. ಸಮಝೋ ಶಿವಬಾಬಾ ಕಹತೆ ಹೇ ಯಹ ತುಮಾರಿ ಭೂಲ್ ಹೇ, ಅಚ್ಚಾ ಬಾಬಾ ಹಮ್ ಕ್ಷಮಾ ಚಾಹತೆ ಹೇ, ಯಹ ಬಿ ಅಚ್ಚೆ ಅಚ್ಚೆ ಬಚ್ಚೋ ಮೇ ಫಜಿಲತ್ ನಹಿ ರಹತಿ, ಇತ್ನಿ ಬಡಿ ಭೂಲ್ ಕಿ ಮಾಫಿ ತೋ ಮಾಂಗೋ, ಅಪ್ನೆ ಕೋ ಬಹುತ್ ಮಿಯಾ ಮಿಟ್ ಸಮಝತೆ ಹೇ, ಪಾಪ್ ಕರ್ತೆ ಹೇ ತೋ ಕ್ಷಮಾ ಲೇನಿ ಚಾಹಿಯೆ, ನಹಿ ತೋ ವೃದ್ಧಿ ಹೋತಿ ಜಾಯೇಗಿ. ಬಾಬಾ ಹೇಳ್ತಾರೆ ನಾನು ನಿಮ್ಮನ್ನು ತಪ್ಪುಗಳಿಂದ ಮುಕ್ತ ಮಾಡ್ತೀನಿ, ಯಾವುದೇ ತಪ್ಪು ಆಯಿತು ನಿಮ್ಮಿಂದ ಅಂದರೆ ತಕ್ಷಣ ಬಂದು ಬಾಬನ ಹತ್ರ ಸಾರಿ ಕೇಳಬೇಕು, ಐ ಆಮ್ ಸಾರಿ ಬಾಬಾ. ತಿಳ್ಕೊಳ್ಳಿ ಬಾಬಾ ಹೇಳ್ತಾರೆ ಈಗ ನಾವು ಸಾರಿ ಕೇಳಿದ್ಮೇಲೆ ತಪ್ಪು ಮಾಡಿದ್ಮೇಲೆ ಬಾಬಾ ನಮಗೆ ಶಿಕ್ಷಣ ಕೊಡ್ತಾರೆ, ಇದು ನಿನ್ನಿಂದ ತಪ್ಪಾಯಿತು, ಹಿಂಗಾಗಬಾರ್ದಾಗಿತ್ತು, ಮಾಡಬಾರ್ದಾಗಿತ್ತು. ಆವಾಗೇ ನನ್ಬೇಕು ಬಾಬನಿಗೆ ಹೌದು ಬಾಬಾ ನಮ್ಮನ್ನು ಕ್ಷಮಿಸ್ಬಿಡು, ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ಬಾಬಾ ತಿಳಿಸ್ತಾರೆ ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಅವರಿಗೆ ಕ್ಷಮೆ ಕೇಳುವ ಒಂದು ಸಭ್ಯತೆ ಗೊತ್ತಿಲ್ಲ ಅಂತಾರೆ ಬಾಬಾ. ಇಷ್ಟು ದೊಡ್ಡ ತಪ್ಪು ಮಾಡಿರ್ತಾರೆ ಅಂತಂದಮೇಲೆ ಕ್ಷಮೆ ಕೇಳಬೇಕಲ್ವಾ, ತಮ್ಮನ್ನು ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಬಿಡ್ತಾರೆ, ನಾವೆಲ್ಲ ಬಲ್ಲವರು ಅಂತ ತಿಳ್ಕೊಂಬಿಡ್ತಾರೆ. ಪಾಪ ಮಾಡ್ತೀರಿ ಅಂತಂದಮೇಲೆ ಕ್ಷಮೆನೂ ಬೇಡಬೇಕಲ್ವಾ ಅಂತಾರೆ ಬಾಬಾ. ಇಲ್ಲ ಅಂತಂದರೆ ಆ ತಪ್ಪು ಆ ಪಾಪ ವೃದ್ಧಿ ಆಗ್ತಾ ಇರ್ತದೆ. ಬಾಪ್ಕೆ ಸಾಥ್ ಬುದ್ಧಿಯೋಗ ಬಡಾ ಅಚ್ಚಾ ಚಾಹಿಯೇ, ಭಲ್ ಭಾಷಣ ತೋ ಬಹುತ್ ಅಚ್ಚಾ ಅಚ್ಚಾ ಕರ್ತೆ ಹೇ ಪರಂತು ಸಂಪೂರ್ಣ ಕೋಯಿ ಬನಾ ನಹಿ ಹೇ.
ತಂದೆಯ ಜೊತೆಗೆ ನಮ್ಮ ಬುದ್ಧಿಯ ಯೋಗ ಭಾಳ ಚೆನ್ನಾಗಿರಬೇಕು ಅಂತಾರೆ ಬಾಬಾ. ಭಲೆ ಭಾಷಣ ಭಾಳ ಒಳ್ಳೊಳ್ಳೆ ಭಾಷಣಗಳನ್ನು ಮಾಡ್ತಾರೆ, ಆದರೆ ಸಂಪೂರ್ಣ ಅಂತೂ ಯಾರೂ ಆಗಿಲ್ಲ. ಅಂತ ತಕ್ಕ ಗಿರ್ತೆ ಸಂಭಲ್ತೆ ರಹೇಂಗೆ, ಅಂತಿಮದವರೆಗೂ ಬೀಳ್ತಾನೋ ಇರ್ತಾರೆ, ಎದ್ದೇಳ್ತಾನೋ ಇರ್ತಾರೆ. ಕಹತೆ ಹೇ ಬಾಬಾ ಹಮ್ಸೆ ಯಹ ಭೂಲ್ ಹೋಗೈ, ಆಪ್ ಕ್ಷಮಾ ಕರ್ಣ. ಬಾಬಾ ಹೇಳ ಮಕ್ಕಳು ಹೇಳ್ತಾರೆ ಬಾಬನಿಗೆ, ಬಾಬಾ ನನ್ನಿಂದ ಇಂಥ ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡು. ರಹಮ್ ದಿಲ್ ಕ್ಷಮಾ ಕರು, ಭಕ್ತಿ ಮಾರ್ಗ ಮೇ ಸಾರಾ ದಿನ್ ಕ್ಷಮಾ ಕ್ಷಮಾ ಕರ್ತೇ ರಹತೆ ಹೇ. ಭಕ್ತಿ ಮಾರ್ಗದಲ್ಲಿ ಭಕ್ತರು ಭಗವಂತನ ಮುಂದೆ ಭಗವಂತ ಕ್ಷಮಿಸಪ್ಪ ಅಂಥೇಳಿ ಬಾರಿ ಬಾರಿ ಕ್ಷಮೆ ಕೇಳ್ತಾ ಇರ್ತಾರೆ. ಬಾಪ್ಕೋ ಕಹತೆ ಹೇ ರಹಮ್ ದಿಲ್, ಬಾಬನಿಗೆ ದಯಾ ಹೃದಯಿ ಅಂತ ಹೇಳಿ ಹೇಳಾಗ್ತದೆ. ಬಾಬಾಕೋ ಕೇತೆ ಕ್ಷಮಾ ಕರು, ಧರ್ಮರಾಜ್ ದ್ವಾರ ಫಿರ್ ದಂಡ ನಹಿ ದಿಲಾನ, ನಮಗೆ ಕ್ಷಮಿಸ್ ಬಾಬಾ, ಧರ್ಮರಾಜನ ಮೂಲಕ ನಮಗೆ ಶಿಕ್ಷೆ ಕೊಡಬೇಡ. ಇಸ್ಲಿಯ ಖಬರ್ದಾರಿ ಬಹುತ್ ಚಾಹಿಯೆ, ಬಾಬಾ ಹೇಳ್ತಾರೆ ಎಲ್ಲದಕ್ಕೂ ಒಂದು ಎಚ್ಚರಿಕೆ ಅನ್ನೋದು ಇರಬೇಕಂತಾರೆ ಬಾಬಾ. ತಪ್ಪು ಮಾಡಬಾರ್ದು, ಶಿಕ್ಷೆ ಬೇಡ ಅಂತಂದರೆ ತಪ್ಪು ಮಾಡಬಾರ್ದು ಒಂದನೇದು, ಎರಡನೇದಾಗಿ ಮಾಡಿದ ತಪ್ಪಿಗೆ ಶಿಕ್ಷೆ ಸಿಗಬಾರ್ದು ಅಂತ ಹೇಳಿ ಬಾಬನ ಹತ್ರ ಸಾರಿ ಕೇಳ್ತಾರೆ. ಬಾಬಾ ಹೇಳ್ತಾರೆ ಅದಕ್ಕೆ ತಪ್ಪು ಮಾಡದೇ ಇರಲಿಕ್ಕೆ ನೀವು ಎಚ್ಚರಿಕೆಯಿಂದ ಇರಿ. ಎಸೆ ಮತ್ ಸಂಜೋ ಕಿ ಹಮ್ ಸೋಲಾ ಕಲಾ ಸಂಪೂರ್ಣ ಬನ್ ಗಯೇ ಹೇ ನಹಿ, ನಿಮ್ಮನ್ನು ನಾನು ಸರ್ವಗುಣ ಸಂಪನ್ನ ಸೋಲಾ ಕಲಾ ಸಂಪೂರ್ಣ ಆಗಿದ್ದೀನಿ ಅಂಥೇಳಿ ತಿಳ್ಕೊಬೇಡಿ ಅಂತಾರೆ ಬಾಬಾ. ಬಹಳ ಜನ ಮಕ್ಕಳು ಬರೀತಾರೆ ಬಾಬಾ ಅಶುದ್ಧ ಸ್ವಪ್ನಗಳು, ಅಶುದ್ಧ ಕನಸುಗಳು ಬಹಳಷ್ಟು ಬರ್ತವೆ. ಬಾಬ್ಕಿ ಯಾದಿಹಿ ನಹಿ ಟಹರ್ತಿ, ಬಾಬನ ನೆನಪೇ ಉಳಿಯೋದಿಲ್ಲ, ನಿಲ್ಲೋದೇ ಇಲ್ಲ. ಮಿಯಾಮಿಟ್ಟು ನಹಿ ಬನ್ನಾ ಹೇ, ಬಾಬಾ ಹೇಳ್ತಾರೆ ನಾನೆಲ್ಲ ಬಲ್ಲವನು ಅಂತ ಹೇಳಿ ತಿಳ್ಕೊಬೇಡಿ ಅಂತಾರೆ ಬಾಬಾ. ಅಂತಮೇ ಸೋಲಾ ಕಲಾ ಸಂಪೂರ್ಣ ಬನ್ನಿಂಗೆ, ಅಂತಿಮದಲ್ಲಿ ನೀವು ಸರ್ವಗುಣ ಸಂಪನ್ನ ಸೋಲಾ ಕಲಾ ಸಂಪೂರ್ಣ ಆಗ್ತೀರಿ, ಈಗಂತೂ ಗ್ರಹಣ ಹಿಡಿದಿದೆ ಅಂತಾರೆ ಬಾಬಾ. ತುಮಾರಿ ವಹ ಅವಸ್ಥಾ ಆನಿ ಹೇ ಯಹ ಬೇಟೆ ಬೇಟೆ ಉಡ್ತೇ ರಹೇಂಗೆ, ಇನ್ನೂ ಆ ಅವಸ್ಥೆ ಬಂದಿಲ್ಲ ನಮ್ಮದು ಅಂತಾರೆ ಬಾಬಾ. ಯಾವುದು 16 ಕಲಾ ಸಂಪೂರ್ಣತೆಯ ಅವಸ್ಥೆ ಇನ್ನೂ ಬಂದಿಲ್ಲ, ನೀವಿಲ್ಲೇ ಕುಂತ ಕುಂತಲ್ಲೇ ನೆಕ್ಸ್ಟ್ ಹಾರಾಕೆ ಶುರು ಮಾಡ್ತೀರಿ ಅಂತಾರೆ ಬಾಬಾ. ಆತ್ಮಕ್ಕೂ ಖೀಂಚ್ ಹೋತಿ ಹೇ ಕ್ಯೂಕಿ ಕಲ್ಪ ಕಿ ಥಕಿ ಹುಯಿ, ಆತ್ಮ ಥಕಿ ಹುಯಿ ಹೇ ತೋ ಆತುರ್ ವೇಲಾ ಹೋತಿ ಹೇ ಜಲ್ದಿ ಜಲ್ದಿ ಜಾವು, ಆತ್ಮನಿಗೆ ಎಳೆತಾಗ್ತದೆ ಯಾಕೆಂದರೆ ಆತ್ಮ ಇಡೀ ಕಲ್ಪ ಪಾತ್ರ ಮಾಡಿ ಸುಸ್ತಾಗಿದೆ, ಅದೀಗ ಅರ್ಜೆಂಟ್ ಮಾಡ್ತದೆ ಅಂತಾರೆ ಬಾಬಾ, ಬೇಗ ಬೇಗ ಹೋಗಬೇಕು ಅಂಥೇಳಿ. ಪರಂತು ಲಾಯಕ್ ಬಿ ಬನ್ನ ಪಡೇನ, ಆದರೆ ಅವಸರ ಮಾಡಿದರೆ ನಡೆಯೋದಿಲ್ಲ, ಯೋಗ್ಯನೂ ಆಗಬೇಕಾಗ್ತದಲ್ವಾ ಅಂತಾರೆ ಬಾಬಾ. ಕೊಯಿತೋ ಯಹಾ ಹಿ ಘೂಮ್ನೆ ಫಿರ್ನೆ ಜೇವರ್ ಪೆಹನ್ನೆ ಆದಿ ಮೇ ಖುಷ್ ಹೋ ಜಾತೆ ಹೇ, ಬಾಬಾ ಹೇಳ್ತಾರೆ ಕೆಲವರು ಇಲ್ಲೇ ತಿರುಗಾಡೋದ್ರಲ್ಲಿ ಸುತ್ತಾಡೋದ್ರಲ್ಲಿ ಆಮೇಲೆ ಆಭರಣಗಳನ್ನು ಹಾಕ್ಕೊಳ್ಳೋದು ಫ್ಯಾಷನ್ ಮಾಡೋದು ಇದರಲ್ಲೇ ಖುಷಿಯಾಗ್ಬಿಡ್ತಾರೆ, ಇಷ್ಟೆಲ್ಲ ಮಾಡ್ತಾರೆ ಆಮೇಲೆ ಲಾಸ್ಟಿಗೆ ಏನು ಮಾಡ್ತಾರೆ ದುಃಖಿ ಆಗ್ತಾರೆ. ತೋ ಕಹತೆ ಹೇ ನಾಹೇಕ್ ಬಾಬಾಕೋ ಛೋಡ, ದುಃಖಿಯಾಗಿ ಎಲ್ಲ ಶಿಕ್ಷೆ ತಿಂದ ಮೇಲೆ ಎಲ್ಲ ಕಳ್ಕೊಂಡ ಮೇಲೆ ಏನಂತಾರೆ ಬಾಬನಿಗೆ, ಬಾಬಾ ನಾವು ಸುಮ್ಮನೆ ನಿಮ್ಮನ್ನು ಬಿಟ್ವಿ ಅಂತ ಹೇಳಿ. ಅಚ್ಛಾ ಫಿರ್ ಹಿಮ್ಮತ್ ಕರು ಕುಚ್ ಸೀಕು, ಸರಿ ಇಷ್ಟು ದಿನ ಇದನ್ನೆಲ್ಲ ಮಾಡಿದ್ರಾ ಆಯಿತು ಈಗ ಸಾಹಸ ಮಾಡಿರಿ ಏನಾದರೂ ಕಲೀರಿ ಅಂತಾರೆ ಬಾಬಾ. ಅಪಕಾರ ಕರ್ನೆ ವಾಲೋಂ ಪರ್ ಬಿ ಉಪಕಾರ ಕರ್ನ ಹೇ, ಅಪಕಾರ ಮಾಡುವವರ ಮೇಲೇನೂ ಕೂಡ ಉಪಕಾರ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಪರಂತು ಎಸೆ ಬಿ ನಹಿ ಅವ್ರ ಹಿ ಮಾತಾ ಖರಾಬ್ ಕರದೆ, ಅಪಕಾರ ಮಾಡೋರ ಮೇಲೆ ಉಪಕಾರ ಮಾಡಿರಿ ಅಂತಂದರೆ ಮತ್ತೆ ಇನ್ನಷ್ಟು ತಲೆ ಕೆಡಿಸುವಂಥದ್ದು ಮಾಡಬೇಡ್ರಿ ಅಂತಾರೆ ಬಾಬಾ. ಮಾಯಾ ಗಿರಾತಿ ಹೇ ಬಾಪ್ ಉಠಾತೆ ಹೇ, ಮಾಯೆ ಬೀಳಿಸ್ತದೆ ಶುಬಾಬಾ ಎಬ್ಬಿಸ್ತಾರೆ. ಮಂಜಿಲ್ ಹೇ ಉಂಚಿ ಅವ್ರ ಯಹ ಹೇ ಸಾರಿ ಬುದ್ಧಿ ಯೋಕಿ ಯಾತ್ರ, ಬಾಬಾ ಹೇಳುತ್ತಾರೆ ಗುರಿ ಬಹಳ ಎತ್ತರದಲ್ಲಿದೆ ಮತ್ತು ಇದೆಲ್ಲವೂ ಕೂಡ ಬುದ್ಧಿಯ ಯಾತ್ರೆಯಾಗಿದೆ, ಬುದ್ಧಿಯೋಗದ ಯಾತ್ರೆಯಾಗಿದೆ. ಪುರುಷಾರ್ಥ ಮೇ ಟೈಮ್ ಲಗ್ತಾ ಹೇ, ಪುರುಷಾರ್ಥದಲ್ಲಿ ಸಮಯ ಹಿಡಿತದೆ, ಒಂದೇ ದಿನಕ್ಕೆ ಎರಡೇ ದಿನಕ್ಕೆ ನಾವೆಲ್ಲ ಪುರುಷಾರ್ಥ ಮಾಡಿ ಮುಗಿಸೋಕ್ಕಾಗೋದಿಲ್ಲ. ಲಕ್ಷ ಅಂತೂ ಬಹಳ ಸಹಜ ಇದೆ, ಒಂದು ಸೆಕೆಂಡಿನಲ್ಲಿ ನೀವು ಜೀವನ್ ಮುಕ್ತಿಯ ಅಧಿಕಾರಿಗಳಾಗ್ತೀರಿ. ಏಕ್ ಬಾರ್ ಬಾಬಾ ಕಹಾ ಫಿರ್ ಭೂಲ್ತೇ ಕ್ಯೂ ಹ್ಞೂ, ಒಂದು ಬಾರಿ ನೀವು ಬಾಬಾ ಅಂತ ಹೇಳಿದ ಮೇಲೆ ಮತ್ತ್ಯಾಕೆ ಮರಿತೀರಿ ನನ್ನ ಅನ್ನ ಅಂತಾರೆ ಬಾಬಾ. ನಿಶ್ಚಯ ಹೇ ಬಾಬಾ ಸೇ ಸ್ವರ್ಗಕ್ಕ ವರ್ಸಾ ಲೇತೆ ಹೇ ಫಿರ್ ಗಿರ್ತೇ ಕ್ಯೂ ಹ್ಞೂ,
ಭಗವಂತನಿಂದ ಸ್ವರ್ಗದ ಆಸ್ತಿ ಸಿಗ್ತದೆ ಅಂತ ಗೊತ್ತಿದ ಮೇಲೆ ಮತ್ತ್ಯಾಕೆ ನೀವು ಕೆಳಗೆ ಬೀಳ್ತೀರಿ ಅಂತಾರೆ ಬಾಬಾ. ಯಾದಕರ್ ಸಂಭಾಲ್ತೆ ಕ್ಯೂ ನಹಿ ಹೋ, ಯಾಕೆ ನೀವು ಬಾಬನ ನೆನಪು ಮಾಡಿ ಮತ್ತೆ ನಿಮ್ಮನ್ನು ನೀವು ಸಂಭಾಲನೆ ಮಾಡ್ಕೊಳ್ಳೋಂಗಿಲ್ಲ, ಒಳ್ಳೊಳ್ಳೆ ಮಕ್ಕಳು ಕೂಡ ಮರೆತು ಬಿಡ್ತಾರೆ ಅಂತಾರೆ ಬಾಬಾ. ಫಿರ್ ಅವ್ರ ಹೀ ಡಿಸ್ಸರ್ವಿಸ್ ಹೋತಿ ಹೇ, ಮತ್ತಷ್ಟು ಡಿಸ್ಸರ್ವಿಸ್ ಆಗ್ತದೆ. ಸರ್ವಿಸ್ ಕೂಡ ಗುಪ್ತ ಆಗಿದೆ ಅಂತಂದಮೇಲೆ ಡಿಸ್ಸರ್ವಿಸೂ ಕೂಡ ಗುಪ್ತ ಆಗಿದೆ ಅಂತಾರೆ ಬಾಬಾ. ಜಗತ್ತಿಗೇನು ಗೊತ್ತು? ಯಾರಲ್ಲಾದರೂ ಭೂತ ಪ್ರವೇಶ ಆಯಿತು ಅಥವಾ ಅಶುದ್ಧ ಆತ್ಮ ಪ್ರವೇಶ ಆಯಿತು ಅಂದರೆ ಅದು ಎಷ್ಟು ಹಾನಿ ಮಾಡ್ತದೆ. ಮಾಯಾವಿ ಆತ್ಮಗಳು ಪ್ರವೇಶ ಮಾಡಿಬಿಡ್ತವೆ. ಭಲ್ ಜ್ಞಾನ ಹೇ ಪರಂತು ಪರಿಪೂರ್ಣ ಕೋಯಿ ನಹಿ ಹೇ, ಭಲೇ ಜ್ಞಾನ ಇದೆ ಆದರೆ ಪರಿಪೂರ್ಣ ಅಂತೂ ಯಾರೂ ಇಲ್ಲ. ಕೊಯಿ ನ ಕೊಯಿ ಖಾಮಿ ರಹತಿ ಹೇ ತೋ ಡರ್ ಹೊನಾ ಚಾಹಿಯೇ, ಒಂದಲ್ಲ ಒಂದು ಕೊರತೆ ಇದೆ ಅಂದಮೇಲೆ ಭಯ ಇರಬೇಕು ನಿಮಗೆ ಅಂತಾರೆ ಬಾಬಾ. ನಾವು ಬಾಬನ ಶ್ರೀಮತದಂತೆ ನಡಿಬೇಕು. ಒಂದು ವೇಳೆ ಶ್ರೀಮತದಂತೆ ನಡೆದಿಲ್ಲ ಅಂದರೆ ಏನಾಗ್ತದೆ? ಬಾಬಾ ಹೇಳ್ತಾರೆ, ಕೊಯಿ ಭ್ರಷ್ಟ್ ಕಾಮ್ ಕಿಯಾ ತೋ ಪದವಿ ಭ್ರಷ್ಟ್ ಹೋಗ. ಶ್ರೀಮತದಂತೆ ನಡೆಯದೆ ಯಾವುದೇ ಭ್ರಷ್ಟ ಕರ್ಮ ಮಾಡಿದರೆ ಪದವಿ ಭ್ರಷ್ಟ ಆಗ್ತದೆ ಮತ್ತು ಸಜಾಯೆ ಬಿ ಬೌದ್ ಖಾನಿ ಪಡೆಗೆ, ಮತ್ತು ಶಿಕ್ಷೆನೂ ಭಾಳ ತಿನ್ನಬೇಕಾಗ್ತದೆ. ಪದವಿನೂ ಹೋಗ್ತದೆ ಶಿಕ್ಷೆನೂ ತಿನ್ನಬೇಕಾಗ್ತದೆ. ಕರ್ಮೋಂ ಕಾ ಫಲ್ ಯಹಾ ಬಿ ಬಡಾ ಕಡಾ ಭೋಗನಾ ಪಡ್ತಾ ಹೇ, ಇಸ್ಲಿಯ ಕರ್ಮಾತೀತ ಅವಸ್ಥಾ ಕಾ ಪುರುಷಾರ್ಥ ಕರ್ನಾ ಹೇ. ಕರ್ಮದ ಫಲ ಬಹಳ ಕಠೋರವಾಗಿ ಅನುಭವಿಸ್ಬೇಕಾಗ್ತದೆ. ಆದ್ದರಿಂದ ಬಾಬಾ ತಿಳಿಸ್ತಾರೆ, ಕರ್ಮಾತೀತ ಅವಸ್ಥೆಯ ಪುರುಷಾರ್ಥವನ್ನು ಮಾಡಿ. ಬಾಬಾಕೆ ಸಾತ್ ಬಡಾ ಸಚ್ಚಾ ರಹನಾ ಹೇ, ಬಾಬನ ಜೊತೆಗೆ ನಾವು ಬಹಳ ಸತ್ಯವಂತರಾಗಿರಬೇಕು. ಸಬ್ಕಾ ಶುಭಾವಸೆ ಕನೆಕ್ಷನ್ ಹೇ, ಎಲ್ಲರದ್ದು ಶುಭಾಬನ ಜೊತೆಗೆ ಕನೆಕ್ಷನ್ ಇದೆ. ಸೆಂಟರ್ಸ್ ಸಬ್ ಶುಭಾಬಾಕೆ ಹೇ, ತುಮಾರ ಸೆಂಟ್ರ್ ಫಿರ್ ಕಹಾ ಸೆ ಆಯಾ, ಎಲ್ಲ ಸೆಂಟ್ರ್ಗಳು ಶುಭಾಬಂದೇ. ಇನ್ನು ನಿಮ್ದು ಎಲ್ಲಿಂದ ಬಂತು ಸೆಂಟ್ರ್ ಅಂತಾರೆ ಬಾಬಾ. ನೀವು ಶುಭಾಬನವರೇ, ವಿಶ್ವವಿದ್ಯಾಲಯವೇ ಬಾಬಂದಾಗಿದೆ. ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಹೇಳಾಗ್ತದಲ್ವಾ. ಮೇರಾ ಸೆಂಟರ್ ಯಹ ಖ್ಯಾಲ್ ಆಯಾ ಅವ್ರ ಮರ, ಬಾಬಾ ಹೇಳ್ತಾರೆ ಇದು ನನ್ನ ಸೆಂಟರ್ ಅಂತ ಸಂಕಲ್ಪ ಬಂತು ಅವ್ರ ಸತ್ತಂಗೆನೆ ಅಂತಾರೆ ಬಾಬಾ. ಎಸೆ ಮೇರಾ ಮೇರಾ ಕರ್ತೆ ಕಿತ್ನೆ ಗಿರ್ ಪಡ್ತೆ, ಈ ರೀತಿ ನನ್ನದು ನನ್ನದು ಅಂತ ಹೇಳಿ ಎಷ್ಟೊಂದು ಜನ ಬಿದ್ದು ಹೋಗ್ತಾರೆ ಅಂತಾರೆ ಬಾಬಾ. ಎಲ್ಲವೂ ಶುಭ ಬಂದೆ. ತುಮ್ ಕೆಹತೆ ಹೋ ಬಾಬಾ ಯಹ ತನ್ ಮನ್ ಧನ್ ಸಬ್ ಆಪ್ಕಾ ಹೇ. ನಾವೇನು ಹೇಳ್ತೇವೆ ಬಾಬನಿಗೆ, ಬಾಬಾ ಈ ತನು ಮನ ಧನ ಎಲ್ಲವೂ ನಿಮ್ಮದೇ. ಆವಾಗ ಬಾಬಾ ಏನು ಹೇಳ್ತಾರೆ, ಆಯಿತು ಸ್ವರ್ಗದ ರಾಜ್ಯ ಎಲ್ಲ ನಿಮ್ಮದು ಅಂಥೇಳಿ. ನೀವು ಕೊಟ್ಟಿದ್ದರ ಬದಲಾಗಿ ನಾನು ಎಷ್ಟು ಕೊಡ್ತೇನೆ ನೋಡಿ ಅಂತಾರೆ ಬಾಬಾ. ತುಮ್ ಕ್ಯಾ ದೇತೆ ಹೋ, ಮರ್ನೆ ಸೆ ಪೆಹಲೆ ಕರ್ನಿ ಘೋರ್ಕೋ ದೇತೆ ಹೇನ, ನೀವೇನು ಕೊಡ್ತೀರಿ ನನಗೆ ಅಂತಾರೆ ಬಾಬಾ. ಸಾಯೋಕ್ಕಿಂತ ಮುಂಚೆ ಅಗಸನಿಗೆ ಕೊಡ್ತಾರಲ್ಲ ಹಾಗೆ, ಬದುಕಿದ್ದಂತೆ ದಾನ ಮಾಡ್ತಾರೆ ಕೆಲವರು. ದೇಖ್ತೆ ಹೇ ಬಸ್ ಹೋಪ್ಲೆಸ್ ಕೇಸ್ ಹೇ ತೋ ದಾನ್ ಪುಣ್ಯ ಕರಾತೆ ಹೇ. ಇನ್ನು ಇವರು ಬದುಕಂಗಿಲ್ಲ ಅಂತ ಗೊತ್ತಾದರೆ ಕೆಲವರು ಏನು ಮಾಡ್ತಾರೆ, ಅವ್ರು ಸಾಯೋಕ್ಕಿಂತ ಮುಂಚೆ ಎಲ್ಲ ದಾನ ಮಾಡಿಬಿಡ್ತಾರೆ. ಬಾಬನೂ ಹೇಳ್ತಾರೆ, ಮಕ್ಕಳೇ ಬದುಕಿದ್ದಂತೆಯೇ ನೀವು ಆ ರೀತಿ ಮಾಡಿ ಅಂತಾರೆ ಬಾಬಾ. ಯಹ ತೋ ಪುರಾಣ ತನ್ ಹೇ, ಇನ್ನು ಇದು ಶರೀರ ಅಂತೂ ಹಳೆ ಶರೀರ. ತುಮ್ ಆತ್ಮಾಯೇ ಮೇರಿ ಹೋ, ನೀವು ಆತ್ಮಗಳು ನನ್ನವರಾಗಿದ್ದೀರಿ. ಯ ಶರೀರ್ ಪಾರ್ಟ್ ಬಜಾತೆ ಬಜಾತೆ ಅಬ್ ಪುರಾಣ ಹೋಗಯ ಹೇ, ಈ ಶರೀರ ಈಗ ಪಾತ್ರ ಅಭಿನಯ ಮಾಡ್ತಾ ಮಾಡ್ತಾ ಹಳೇದಾಗ್ಬಿಟ್ಟಿದೆ. ಅಬ್ ಫಿರ್ ಮೇರೆ ಬನೋ ತೋ ತುಮಾರಿ ಆತ್ಮ ಅವ್ರ ಶರೀರ್ ದೋನೋ ಶುದ್ಧ ಬನೀಂಗೆ. ಬಾಬಾ ಹೇಳ್ತಾರೆ, ನೀವು ನನ್ನವರಾಗ್ರಿ, ನಂತರ ನೀವು ಆತ್ಮ ಶರೀರ ಎರಡೂ ಶುದ್ಧ ಆಗ್ತದೆ. ದೋನೋ ಇಕ್ಕಟ್ಟೆ ಸಾಫ್ ಹೊತ್ತೆ ಹೇ. ಬಾಬಾ ಹೇಳ್ತಾರೆ, ತನು ಮನ ಭಗವಂತನಿಗೆ ಕೊಟ್ಬಿಟ್ರೆ ಎರಡೂ ಒಟ್ಟಿಗೆ ಏನಾಗ್ತವೆ, ಸಾಫ್ ಸ್ವಚ್ಛ ಆಗ್ತವೆ ಅಂತ ಹೇಳ್ತಾರೆ ಬಾಬಾ. ಆತ್ಮ ಜೋ ಅಪವಿತ್ರ ಬನಿ ಹೇ ಉನ್ಕೋ ಶುದ್ಧ ಬನಾನ ಹೇ, ಆತ್ಮ ಏನು ಅಪವಿತ್ರ ಆಗಿದೆ ಅಲ್ಲ ಅದನ್ನು ಶುದ್ಧ ಮಾಡಬೇಕು ಅಂತಾರೆ ಬಾಬಾ. ಮೇರೆ ಸಾತ್ ಯೋಗ ಲಗಾನೇ ಸೇಹಿ ಶುದ್ಧ ಬನೇಂಗೆ, ನೀವು ನನ್ನ ಜೊತೆಗೆ ಯೋಗ ಜೋಡಿಸಿದ್ರಿಂದಲೇ ಶುದ್ಧ ಆಗ್ತೀರಿ ಅಂತಾರೆ ಬಾಬಾ. ಯೋಗ ರಖೇಂಗೆ ತೋ ಚಡ್ತಿ ಕಲಾ ಹೋಗಿ, ಯೋಗ ನಹಿ ರಖೇಂಗೆ ತೋ ಗಿರ್ತಿ ಕಲಾ ಹೋಜಾಯೇಗಿ. ಯೋಗ ಇಟ್ಕೊಂಡ್ರೆ ನನ್ನ ಜೊತೆಗೆ ಏರುವ ಕಲೆ, ಯೋಗ ಇಲ್ಲ ಬೀಳುವ ಕಲೆ. ಸರ್ವಿಸ್ ಕಾ ಶೌಕ್ ಚಾಹಿ, ಸೇವೆಯ ಬಗ್ಗೆ ಆಸಕ್ತಿ ಬೇಕು ಅಂತಾರೆ ಬಾಬಾ. ಪೂಚನಾ ನಹಿ ಹೇ ಸರ್ವಿಸ್ ಪರ್ ಜಾಯೆ, ಬಾಬಾ ಕೇಳ್ತಾರೆ ನೀವು ಕೇಳೋ ಅವಶ್ಯಕತೆಯೂ ಇಲ್ಲ,
बाबा सेवेग होगला अंत हेळे बाबा कहते हैं शौक नहीं है सेवेग होगला अंत केळ्तार अंद्रे अवरिगे इंट्रेस्ट इल्ल सेवेग होगोदु अंतारे बाबा मनसा वाचा कर्मण सर्विस का शौक चाहिए मनसा वाचा कर्मण सेवे बग्गे आसक्ति बेकंतारे बाबा आसक्तिने इल्ल अंद्रे एनु माड्तारे सेवे ऐतिन्री अंत केळ्तारे मनसा नहीं तो वाचा वाकर्मणा कोई ना कोई सर्विस में लग जाना चाहिए मनसा सेवे इल्ला अंद्रे वाचा सेवे आदरू माड्रि कर्मणा सेवे आदरू माड्रि ಒಟ್ಟು ಯಾವುದಾದ್ರೂ ಒಂದು ಸೇವೆಯಲ್ಲಿ ತೊಡಗ್ರಿ ಅಂತಾರೆ ಬಾಬಾ ಬರೇ ಸೇವೆ ಮಾಡಿಸ್ಕೊಂಡು ಮತ್ತೆ ಕೈ ಬಿಡಂಗಿಲ್ಲ ಬಾಬಾ ಅದರದ್ದು ಉಡುಗೊರೆನೂ ಕೂಡ ನಮಗೆ ಕೊಡ್ತಾರೆ ಬಾಬಾ ಹೇಳ್ತಾರೆ ಆಪೇ ಹಿ ಜೋ ಕರೇ ಸೋ ದೇವತಾ ಕೆಹನೆ ಸೇ ಕರೇ ಸೋ ಮನುಷ್ಯ ಯಾರು ತಾವಾಗೆ ತಿಳಿದು ಮಾಡ್ತಾರೆ ಅವರು ದೇವತೆಗಳು ಹೇಳಿದ ಮೇಲೆ ಮಾಡೋರು ಮನುಷ್ಯರು ಕೆಹನೆ ಸೇ ಬಿನಾ ಕರೆ ತೋ ಕ್ಯಾ ಹೇ ಹೇಳಿದ್ರೂ ಮಾಡಂಗಿಲ್ಲಲ್ಲ ಅವರಿಗೆ ಅನ್ಬೇಕೀಗ ಬಾಬಾ ಅಂತಾರೆ ತೋ ಓ ಕೊಯ್ ಕಾಮ್ ಕೆ ನಹಿ ಹೇ ಅವ್ರು ಯಾವ ಕೆಲಸಕ್ಕೂ ಬಾರದವ್ರವ್ರು ಅಂತಾರೆ ಬಾಬಾ ಜಿತ್ನಾ ಸರ್ವೀಸ್ ಕರೆಂಗೆ ಉತ್ನಾ ಫಲ್ ಮಿಲ್ನಾ ಹೇ ನೀವೆಷ್ಟು ಸೇವೆ ಮಾಡ್ತೀರೋ ಅಷ್ಟು ನಿಮಗೆ ಅದರದ್ದು ಫಲ ಸಿಕ್ಕೇ ಸಿಕ್ತತಿ ಶುಬಾಬಾ ಪೂಜ್ತೆ ಹೇ ಬಚ್ಚೆ ಮೇರೆ ಕೋ ಹಾತ್ ಹೇ ಶುಬಾಬಾ ಮಕ್ಕಳಿಗೆ ಕೇಳ್ತಾರೆ ಮಕ್ಕಳೇ ನನಗೆ ಕೈ ಇದಾವಾ ಅಂಥೇಳಿ ಈ ಸ್ತನ್ ಮೇ ಶುಬಾಬಾ ಬೈಟೆ ಹೇನ ಚಿಟ್ಟಿ ಲಿಖ್ತೆ ಹೇನ ಈಗ ಶುಭಾಬನಿಗೆ ಕೈ ಇದಾವೋ ಇಲ್ಲೋ ಈಗ ನಾನಂತೂ ಬ್ರಹ್ಮನ ತನುವಿನಲ್ಲಿ ಬಂದು ಕೂತ್ಕೊಂಡಿದ್ದೀನಿ ನಾ ಪತ್ರ ಬರೀತೀನಿ ಅಂತಾರೆ ಬಾಬಾ ಬೈಲ್ ಪರ್ ಚಡ್ನ ದಿನ್ ಥೊಡೆಯಿ ಸವಾರಿ ಕರೆಂಗೆ ಸಾರಾ ದಿನ್ ಥೊಡೆಯಿ ಸವಾರಿ ಕರೆಂಗೆ ಬಾಬಾ ಹೇಳ್ತಾರೆ ಎತ್ತಿನ ಮೇಲೆ ನಾನೇನು ಇಡೀ ದಿನ ಸವಾರಿ ಮಾಡ್ತೀನೇನು ಅಂತ ಕೇಳ್ತಾರೆ ಬಾಬಾ ಬೈಲ್ ಜಬ್ ಥಕ್ ಜಾತೆ ಹೇ ತೋ ಉನ್ಕಿ ಆಂಖೋ ಮೇ ಪಾನಿ ಆ ಜಾತಾ ಹೇ ಎತ್ತುಗಳಿಗೆ ಸುಸ್ತಾಯಿತು ದನಗಳಿಗೆ ಸುಸ್ತಾಯಿತು ಅಂತಂದರೆ ಅವುಗಳ ಕಣ್ಣಲ್ಲಿ ನೀರು ಬರ್ತದೆ ಯಹಾಂ ತೋ ಆಸು ಅನೇಕಿ ಬಾತ್ ನಹಿ ಹೇ ಇಲ್ಲಿ ಅಂತೂ ಕಣ್ಣೀರು ಬರುವಂಥ ಮಾತಿಲ್ಲ ಅಂತಾರೆ ಬಾಬಾ ಇನ್ಕೋ ತೋ ಸರ್ವಿಸ್ ಕರ್ನಿ ಹೀ ಹೇ ಇವರು ಸೇವೆ ಮಾಡಲೇಬೇಕಂತಾರೆ ಬಾಬಾ ಬಚ್ಚೋಂಕೋ ಸಂಜಾತೆ ಹೇ ಮಾಮೇ ಕಮ್ ಯಾದ್ ಕರೋ ಮಕ್ಕಳಿಗೆ ಹೇಳ್ತಾರೆ ಬಾಬಾ ನನ್ನೊಬ್ಬನನ್ನೇ ನೆನಪು ಮಾಡಿ ಯಶುಬಾಬಾ ಕೆಹತೆ ಹೇ ಇನ್ಕಿ ಆತ್ಮ ಬಿ ಸುಂತಿ ಹೇ ಶುಬಾಬಾ ಹೇಳ್ತಾರೆ ಮತ್ತು ಬ್ರಹ್ಮಬಾಬನು ಕೇಳಿಸ್ಕೊಳ್ತಾರೆ यह तो बिल्कुल सहज है बेहद का बाप है ही स्वर्ग का रचयिता बाबा हेळ्तारे नानु बेहद दिन तंदे स्वर्गद रचयित आगिदीनि बाबा बरोदे स्वर्गद स्थापने माडलिक्के नरकद विनाश माडिसलिक्के महाभारत युद्धनु सम्मुखदल्लि निंतिदे यादवरु कौरवरु पांडवरु इदारे निमगे गोत्तिदे ईगिदु आट पूर्ण आग्ता बंतु ಬಾಬಾ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದಾರೆ ತಲೆಯ ಮೇಲೆ ಪಾಪಗಳ ಹೊರೆ ಬಹಳ ಇದೆ ನೆನಪೇ ಮಾಡೋದಿಲ್ಲ ಅಂತಂದರೆ ನೀವು ಮಹಾರಾಜ ಮಹಾರಾಣಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ ಇದಿರೋದೇ ರಾಜಯೋಗ ಇದು ಪ್ರಜಾಯೋಗ ಅಲ್ಲ ಯೋಗ ಪೂರ್ಣ ಜೋಡಿಸಿಲ್ಲ ಅಂತಂದರೆ ಅವರು ಪ್ರಜೆಗಳಾಗ್ತಾರೆ ಹೇಳ್ತಾರೆ ಬಾಬಾ ನಾವು ನಿಮ್ಮಿಂದ ಪೂರ್ಣ ಆಸ್ತಿಯನ್ನು ಪಡ್ಕೊಳ್ತೀವಿ ಅಂತ ಮಕ್ಕಳು ಹೇಳ್ತಾರೆ ಆಯಿತು ಪೂರ್ಣ ಆಸ್ತಿ ತಗೊಳ್ಳಿ ಆದರೆ ಸೇವೆಯೂ ಮಾಡಬೇಕಲ್ಲ ಅಂತಾರೆ ಬಾಬಾ ಸೇವೆಯ ಬಗ್ಗೆ ಆಸಕ್ತಿನೂ ಬೇಕು ಲಿಖಕರ್ ಪೂಜ್ ಸಕ್ತೆ ಹೋ ನೀವು ಬರೆದು ಪತ್ರ ಬರೆದು ಬೇಕಂದ್ರೂ ಕೇಳಬಹುದು ನನಗೆ ಅಂತಾರೆ ಬಾಬಾ ಒಂದು ವೇಳೆ ಇದೇ ಸಮಯದಲ್ಲಿ ನಾನು ಶರೀರ ಬಿಟ್ಟರೆ ಬಾಬಾ ನಾನು ಏನಾಗ್ತೀನಿ ಅಂತ ನೀವೇನು ಮಾಡ್ಬೋದು ನನ್ನನ್ನು ಕೇಳಬಹುದು ಪರಿಪೂರ್ಣ ಅಂತೂ ಅಂತಿಮದಲ್ಲಿ ಆಗ್ತೀರಿ ಈಗಂತೂ ಅಪೂರ್ಣ ಇದ್ದೀರಿ ನಿಮ್ಮ ಅವಸ್ಥೆಯನ್ನು ನೀವೇ ಚೆಕ್ ಮಾಡ್ಕೊಳ್ಳಿ ನಾವು ಎಷ್ಟು ಶುಭಾವರವರ ಸೇವೆಯಲ್ಲಿ ಉಪಸ್ಥಿತರಿರ್ತೀವಿ ಅಂತ ಹೇಳಿ ಎಷ್ಟು ಆಜ್ಞಾಕಾರಿ ಇದ್ದೀವಿ ಎಷ್ಟು ನಂಬಿಗಸ್ತರಿದ್ದೀವಿ ಅಂತ ಹೇಳಿ ಎಷ್ಟು ಸೇವೆಗಾಗಿ ಹಾತೊರಿತಿರ್ತಿರೋ ಬಾಬಾ ಹೇಳ್ತಾರೆ ಹಾತೊರಿಬೇಕಂತಾರೆ ಬಾಬಾ ಸೇವೆಗಾಗಿ ಎಷ್ಟು ಹಾತೊರಿಬೇಕು ಯಾರಿಗಾದರೂ ಹೋಗಿ ನಾವು ಜೀವದಾನ ಮಾಡಬೇಕಲ್ಲ ಅಂಥೇಳಿ ಯಾಕೆಂದರೆ ಪಾಪ ಬಿಚಾರೆ ಬಹುತ ದುಃಖಿ ಹೇ ಜನ ಬಹಳ ದುಃಖಿ ಇದ್ದಾರೆ ನಿಮಗದು ತುಡಿತಾ ಇರಬೇಕಂತಾರೆ ಬಾಬಾ ಹೋಗಿ ನಾವು ಜ್ಞಾನ ಹೇಳಬೇಕು ಅಂಥೇಳಿ ಶುಭಾಬಾ ಒಬ್ಬರೇ ಸದ್ಗುರು ಆಗಿದ್ದಾರೆ ಶಾಂತಿಧಾಮ ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು ಆ ಗುರು ಜನ ಏನಿದ್ದಾರೆ ಅವರು ತಮ್ಮನ್ನು ಜಗತ್ ಪಿತ ಜಗತ್ ಶಿಕ್ಷಕ ಅಂತ ಹೇಳ್ತಾರೆ ಸಿರ್ಫ್ ಜಗದ್ಗುರು ಕೆಹಲಾತೆ ಹೇ ಅವರು ಜಗತ್ ಪಿತ ಜಗತ್ ಶಿಕ್ಷಕ ಅಂತ ಹೇಳಿಸ್ಕೊಳ್ಳಂಗಿಲ್ಲ ಅವ್ರು ಕೇವಲ ಜಗದ್ಗುರುಗಳು ಅಂತ ಹೇಳಿಸ್ಕೊಳ್ತಾರೆ ಅಷ್ಟೇ ಯಹತ್ತು ಜಗತ್ ಕಾ ಬಾಪ್ ಟೀಚರ್ ಗುರು ಏಕಿ ಹೇ
ಅಜ್ಜು ಬಾಬಾ ಜಗತ್ತಿನ ತಂದೆ ಶಿಕ್ಷಕ ಸದ್ಗುರು ಒಬ್ಬರೇ ಆಗಿದ್ದಾರೆ. ನಿಮ್ಗೆ ಗೊತ್ತಿದೆ ತಂದೆ ಬಂದಿದ್ದಾರೆ ಅಂದಮೇಲೆ ಪೂರ್ಣ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ಬೇಕು. ದೇಹಾಭಿಮಾನ ಒಳ್ಳೆಯದಲ್ಲ ಅಂತಾರೆ ಬಾಬಾ. ದೇಹಿ ಅಭಿಮಾನಿ ಬನ್ ಬಾಪ್ಕೋ ಯಾದ್ಕರು. ಆತ್ಮಾಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ, ನಂತರ ನಿಮ್ಮದು ನಿರೋಗಿ ಕಾಯ ಆಗ್ತದೆ ಅಂತಾರೆ ಬಾಬಾ. ವಹಾಂ ತೋ ಪವಿತ್ರತಾ ಸುಖ ಶಾಂತಿ ಸಂಪತ್ತಿ ಹೇ ಅತಃ ಸಂಪತ್ತಿ ಹೇ. ಅಲ್ಲಿ ಅಂತೂ ಪವಿತ್ರತೆ ಸುಖ ಶಾಂತಿ ಸಂಪತ್ತಿದೆ, ಅಲ್ಲಿ ಬಹಳಷ್ಟು ಸಂಪತ್ತಿದೆ. ಯಹಾಂ ತೋ ದೇಖೋ ಪೇಟ್ ಕೇಳಿಯೇ ಮಾರಾಮಾರಿ ಹೇ. ಸತ್ಯಯುಗ ತ್ರೇತಾಯುಗದಲ್ಲಿ ಬಹಳಷ್ಟು ಸಂಪತ್ತಿರ್ತದೆ. ಇಲ್ಲಿ ನೋಡಿ ಹೊಟ್ಟೆಗಾಗಿ ಎಷ್ಟು ಹೊಡೆದಾಟ ಬಡೆದಾಟ ಅಂತಾರೆ ಬಾಬಾ. ಅಚ್ಚಾ ಮಿಠೆ ಮಿಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕಾ ಯಾತ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂ ಕು ನಮಸ್ತೆ. ಹಮ್ ರೂಹಾನಿ ಬಚ್ಚೋಂ ಕಿ ರೂಹಾನಿ ಬಾಪ್ ದಾದಾಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಹೇಳ್ತಾರೆ ಬಾಬಾ, ರೂಹಾನಿ ಪಂಡಾ ಬನ್ ಸಚ್ಚಿ ಯಾತ್ರಾ ಕರ್ನಿ ಔರ್ ಕರಾನಿ. ಆತ್ಮಿಕ ಮಾರ್ಗದರ್ಶಕರಾಗಿ ಸತ್ಯ ಯಾತ್ರೆಯನ್ನು ಮಾಡಬೇಕು ಮತ್ತು ಮಾಡಿಸ್ಬೇಕು. ಬುದ್ಧಿ ಯೋಗಕ್ಕೆ ಬಹುತ್ ಸಂಭಾಲ್ ಕರ್ನಿ ಹೇ, ಅಪ್ನೇ ಉಪರ್ ಬಹುತ್ ಖಬರ್ದಾರಿ ರಕ್ನಿ ಹೇ. ಬುದ್ಧಿ ಯೋಗವನ್ನು ಬಹಳ ಸಂಭಾಳನೆ ಮಾಡ್ಕೊಂಡು ಹೋಗಬೇಕು. ನಮ್ಮ ಮೇಲೆ ನಾವು ಬಹಳ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು. ಎರಡನೇ ಪಾಯಿಂಟ್ ಹೇಳ್ತಾರೆ ಬಾಬಾ, ಬಾಪ್ಗೆ ಸಾಧ ಸಚ್ಚಾ ರಹನಾ ಹೇ ಕರ್ಮಾತೀತ ಬನ್ನೆ ಕಾ ಪುರುಷಾರ್ಥ ಕರ್ನಾ ಹೇ. ತಂದೆಯ ಜೊತೆಗೆ ಸತ್ಯತೆಯಿಂದ ಇರಬೇಕು, ಕರ್ಮಾತೀತ ಆಗುವಂತಹ ಪುರುಷಾರ್ಥ ಮಾಡಬೇಕು. ಬದುಕಿದ್ದಂತೆಯೇ ತಂದೆಗೆ ಎಲ್ಲವನ್ನೂ ಸಮರ್ಪಣೆ ಮಾಡಿ ಸಫಲ ಮಾಡಿಕೊಳ್ಬೇಕು. ವರದಾನ್ ಹೇಳುತ್ತಾರೆ ಬಾಬಾ, ಅಪ್ನಿ ಚಲನ್ ಔರ್ ಚೆಹರೆ ದ್ವಾರ ಸೇವಾ ಕರ್ನೆ ವಾಲೆ ನಿರಂತರ ಯೋಗಿ ನಿರಂತರ ಸೇವಾಧಾರಿ ಭವ. ತಮ್ಮ ನಡತೆ ಮತ್ತು ಚೆಹರೆ ಮೂಲಕ ಸೇವೆ ಮಾಡುವಂತಹ ನಿರಂತರ ಯೋಗಿ ನಿರಂತರ ಸೇವಾಧಾರಿ ಆಗಿರಿ. ಸದಾ ಇಸ್ ಸ್ಮೃತಿ ಮೇ ರಹೋ ಕಿ ಬಾಪ್ ಕೋ ಜಾನ್ನೆ ಔರ್ ಪಾನೆ ವಾಲಿ ಕೊಟ್ಟೋ ಮೇ ಕೋಯಿ ಹಮ್ ಆತ್ಮಾಯೆ ಹೇ. ಇಸಿ ಖುಷಿ ಮೇ ರಹೋ ತೋ ಆಪ್ಕೆ ಯಹ ಚೆಹರೆ ಚಲ್ತೆ ಫಿರ್ತೆ ಸೇವಾ ಕೇಂದ್ರ ಹೋ ಜಾಯಂಗೆ. ಸದಾ ಇದೇ ಸ್ಮೃತಿಯಲ್ಲಿರಿ, ತಂದೆಯನ್ನು ತಿಳಿದುಕೊಳ್ಳುವ ಮತ್ತು ಪಡ್ಕೊಂಡಿರುವಂತಹ ಕೋಟಿಯಲ್ಲಿ ಕೆಲವು ಆತ್ಮಗಳು ನಾವು ಅನ್ನುವ ಈ ಸ್ಮೃತಿಯ ಖುಷಿಯಲ್ಲಿರಿ. ಆವಾಗ ನಿಮ್ಮ ಚೆಹರೆ ನಿಮ್ಮ ಚಲನೆಯಲ್ಲಿ ನಡೆದಾಡುವಂತಹ ಸೇವಾ ಕೇಂದ್ರ ಆಗ್ಬಿಡ್ತದೆ ಅಂತಾರೆ ಬಾಬಾ. ನಿಮ್ಮ ಚಲನೆ ನಿಮ್ಮ ಚೆಹರೆ ಏನಾಗ್ಬಿಡ್ತದೆ ಅಂದರೆ ನಡೆದಾಡುವ ಸೇವಾ ಕೇಂದ್ರ ಆಗ್ತದೆ. ಆಪ್ಕೆ ಹರ್ಷಿತ ಚೆಹರೆ ಸೆ ಬಾಪ್ ಕಾ ಪರಿಚಯ ಮಿಲ್ತಾ ರಹೇಗ. ನಿಮ್ಮ ಹರ್ಷಿತ ಮುಖದ ಮೂಲಕ ತಂದೆಯ ಪರಿಚಯ ಸಿಗ್ತಾ ಇರ್ತದೆ. ಬಾಪ್ ದಾದ ಹರ್ ಬಚ್ಚೆಕೋ ಐಸಾ ಹಿ ಯೋಗ್ಯ ಸಮಜ್ತೆ. ಬಾಪ್ ದಾದರವರು ಪ್ರತಿಯೊಂದು ಮಗುವನ್ನು ಇದೇ ರೀತಿ ಯೋಗ್ಯ ಅಂತ ತಿಳ್ಕೊಳ್ತಾರೆ. ತೋ ಚಲ್ತೆ ಫಿರ್ತೆ ಖಾತೆ ಪೀತೆ ಅಪ್ನಿ ಚಲನ್ ಅವ್ರ ಚೆಹರೆ ದ್ವಾರ ಬಾಪ್ ಕಾ ಪರಿಚಯ ದೇನೆ ಕಿ ಸೇವಾ ಕರ್ನೆ ಸೆ ಸಹಜ ಹಿ ನಿರಂತರ ಯೋಗಿ ನಿರಂತರ ಸೇವಾಧಾರಿ ಬನ್ ಜಾಯಂಗೆ. ಬಾಬಾ ಹೇಳುತ್ತಾರೆ, ಅದರಿಂದ ನಡೀತಾ ಸುತ್ತಾಡ್ತಾ ತಿನ್ನುತ್ತಾ ಕುಡಿಯುತ್ತಾ ನಿಮ್ಮ ನಡತೆ ಮತ್ತು ಚೆಹರೆ ಮೂಲಕ ತಂದೆಯ ಪರಿಚಯ ಕೊಡುವ ಸೇವೆ ಮಾಡುವ ಸಹಜ ನಿರಂತರ ಯೋಗಿ ನಿರಂತರ ಸೇವಾಧಾರಿ ಆಗುತ್ತೀರಿ. ಸ್ಲೋಗನ್: ಜೋ ಅಂಗದ್ ಸಮಾನ್ ಸದಾ ಅಚಲ್ ಅಡೋಲ್ ಏಕರಸ್ ರಹತೆ ಹೇ ಉನೇ ಮಾಯಾ ದುಶ್ಮನ್ ಹಿಲಾ ನಹಿ ಸಕ್ತಿ. ಯಾರು ಅಂಗದನ ಸಮಾನ ಸದಾ ಅಚಲ ಅಡೋಲ ಏಕರಸ ಇರುತ್ತಾರೋ ಅವರಿಗೆ ಮಾಯೆ ಶತ್ರು ಅಲುಗಾಡಿಸಲು ಸಹ ಸಾಧ್ಯವಿಲ್ಲ. ಅಚ್ಚ ಇವತ್ತಿನ ಸ್ವಮಾನ ಆಗಿದೆ, ನಾನು ಆತ್ಮ ಸ್ವಮಾನಧಾರಿ ಮತ್ತು ಸಮ್ಮಾನಧಾರಿಯಾಗಿದ್ದೇನೆ. ನಾನು ಆತ್ಮ ಸ್ವಮಾನಧಾರಿ ಮತ್ತು ಸಮ್ಮಾನಧಾರಿಯಾಗಿದ್ದೇನೆ. ಅಚ್ಚ ಓಂ ಶಾಂತಿ. ಗಗನ
ಕೂಗಿದು ಕೇಳುತ್ತಿದೆ ನೀಲಿಯ ಗಗನದ ಪರದೆಯ ಆಚೆಗೆ ಅನುಪಮ ಕೂಗಿದು ಕೇಳುತ್ತಿದೆ ಮನವೇ ಕೇಳು ಮುಗಿಲನು ದಾಟು ಮನವೇ ಕೇಳು ಮುಗಿಲನು ದಾಟು ಪ್ರಭುವಿನ ಪ್ರೀತಿಯು ಕರೆಯುತ್ತಿದೆ ನೀಲಿಯ ಗಗನದ ಪರದೆಯ ಆಚೆಗೆ ಅನುಪಮ ಕೂಗಿದು ಕೇಳುತ್ತಿದೆ ಕೂಗಿದು ಕೇಳುತ್ತಿದೆ ಅನುಪಮ ಕೂಗಿದು ಕೇಳುತ್ತಿದೆ.